ಸತ್ಯ ಧರ್ಮ ಸ್ವಾತಂತ್ರ್ಯ ಮತ್ತು ಅಹಿಂಸೆ ಹಾಗೆ ಅತ್ಯಮೂಲ್ಯವಾದದ್ದು ಅವು ಈ ದೇಶದ ಆಸ್ತಿ ಒಬ್ಬ ವ್ಯಕ್ತಿ ದೇಶಕ್ಕಿಂತ ದೊಡ್ಡವನಲ್ಲ ವ್ಯಕ್ತಿ ಶತ್ರು ವ್ಯಕ್ತಿ ಶತ್ರು ಸತ್ಯ ಸಾಯಬಾರದು ಅದನ್ನು ಉಳಿಸಿಕೊಳ್ಳಕ್ಕೆ ನಾನು ಪ್ರಾಣ ಕೊಡೋದಕ್ಕೆ ಸಿದ್ಧ ಹೀಗೆ ಅಂತ ಹೇಳಿದ್ದು ಹೀಗೆ ಅಂತ ಹೇಳಿದ್ದು ಹಿಂದೂಸ್ತಾನ್ ಟೂಲ್ಸ್ ಚೇರ್ಮನ್ ಮಿಸ್ಟರ್ ಲಕ್ಷ್ಮಣ ತೀರ್ಥ 16/2/94 ರಾತ್ರಿ ಹಾಲಿಡೇನ್ ಮಾಲೀಕರನ್ನ ಟಾಯ್ಲೆಟ್ ಅಲ್ಲಿ ಗುಂಡಿಟ್ಟುಕೊಂಡಾಗ ನೋಡಿ ಸಾಕ್ಷಿ ಇವರ ಹಿಂದೆ ನಿಮ್ಮ ಭಾರ ತಡಿಲಾರದೆ ಕುಸಿತಾಯರ ಬಾಟನ್ ಹಿಡಿದು ನಿಂತಿರೋ ಒಬ್ಬ ಲಾಯರ್ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಮಿಸ್ಟರ್ ವಿಶ್ವಾಸ್ ಧಾರಾ ಮಿಸ್ಟರ್ ವಿಶ್ವಾಸ್ ಧಾರಾ ಆಂಡ್ ಮಿಸ್ಟರ್ ಯಶವಂತ್ ಪವಾ ಇವರು ಸೇರಿ ನಿಮ್ಮ ಬಯೋಗ್ರಫಿನ ಜೀಪ್ ರೆಡ್ನಲ್ಲಿ ಪಬ್ಲಿಕ್ ಮುಂದೆ ಮಾರೋದ್ರಲ್ಲಿದ್ದಾರೆ ನಿಮ್ಮ ಗಲ್ಲು ಶಿಕ್ಷೆ ವಿಧಿಸೋದೆ ಇವರ ಜೀವನದ ಗುರಿ ಗುರಿ ತಪ್ಪಬೇಕು ಅಂದ್ರೆ ಇರೋದೊಂದೇ ದಾರಿ ನಾವು ಅವನಿಗೆ ಅರೇಂಜ್ ಮಾಡಬಹುದಾದ ಸಹಜವಾದ ಸಾವು I told you not to disturb me. When I say something, I mean it. Don't you understand? Sir, an urgent phone call ito. Yaudu, nan savakinta urgent adu. I am sorry, sir. Hey, sir, who is it? Get us, you sir. Bloody. Sir. You bloody nonsense fellow. I am telling you, don't come back here. Understand? Don't come back here. Hey, take him out. Hey, inna sari ikkada bandre. You basha shut up, bloody dog. Kill that bastard. Yes, sir. ನೋಡಬೇಕು ಮಾತಾಡಬೇಕು ಅಂತ ಉಸಿರಿಡ್ಕೊಂಡಿದ್ದಾನೆ ಕಮ್ ಆನ್ ಕ್ವಿಕ್ ಇದೆಲ್ಲ ಯಾವಾಗಾಯ್ತು ನಿನ್ನೆ ರಾತ್ರಿ ಇಷ್ಟೊತ್ತರೆಗೂ ಅವನು ಬದುಕಿರೋದೇ ಒಂದು ಪವಾಡ ಬೈ ಚಾನ್ಸ್ ಯಾರ ಕೈಗೋ ಸಿಕ್ಕಿ ಆಸ್ಪತ್ರೆಗೆ ಸೇರಿದ್ದಾನೆ ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದವರು ಯಾರು ನೋ ಐಡಿಯಾ ಲೆಡ್ಜರ್ನಲ್ಲಿ ಸೈನ್ ಸಹ ಮಾಡದೆ ಹೋಗಿದ್ದಾರೆ ನಮ್ಮ ಭಯಾನೂ ಅದಕ್ಕೆ ಕಾರಣ ಇರಬಹುದು ಬಾಸ್ಟರ್ಡ್ ಈ ಸಾಕ್ಷಿ ಇಲ್ಲದೆ ನಮ್ಮ ಕೇಸ್ ನಿರಲ ಅಂತ ಡೆಫಿನೆಟ್ ಆದ್ಮೇಲೆ ಆ ಜೆ ಜೆ ಕೆಲಸ ಮಾಡಿರೋದು ಇಂಥ ಐಡಿಯಾ ಕೊಡೋದಕ್ಕೆ ಇದಾನಲ್ಲ ಅವನ ಭಂಟ ಫ್ರೆಂಡ್ ಫಿಲಾಸಫರ್ ಗೈಡ್ ಆಲ್ ಇನ್ ಒನ್ ಕ್ರಿಮಿನಲ್ ಬ್ರೈನ್ ದರ್ಶನ್ ದಯಾನಿಧಿ ಬಾಸ್ಟರ್ಡ್ ನಾವು ಈ ಜನ್ಮದಲ್ಲಿ ಅವನೊಬ್ಬ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋಕ್ಕಾಗದಿದ್ದನು ಐ ಆಮ್ ಫೆಡ್ ಅಪ್ ಆಫ್ ದಿಸ್ ಕಿಲಿಂಗ್ಸ್ ತ್ರೀ ಇಯರ್ಸ್ ನಲ್ಲಿ ಇದು 12ನೇ ಕೇಸು ನಾವನ ಮೇಲೆ ಹಾಕ್ತಾ ಇರೋದು ಇದರಲ್ಲೂ ನಾವೇನಾರ ಸೋತ್ರೆ ನಡುಬೀದಿಲಿ ನಮ್ಮನ್ನು ನಿಲ್ಲಿಸಿ ಫುಟ್ಬಾಲ್ ಆಡ್ತಾನೆ ಹಾಗಾಗಲ್ಲ ಲಕ್ಷ್ಮಣ್ ತೀರ್ಥ ಬದುಕ್ಬಿಟ್ರೆ ಸಾಕು ಅವನ ಕುತ್ತಿಗೆಗೆ ನಾಯಿ ಚೈನ್ ಹಾಕಿ ಬೀದಿ ಬೀದಿಯಲ್ಲಿ ಅಲಸ್ತೇನೆ ದಿಸ್ ಮೈ ಪ್ರಾಮಿಸ್
ವಿಶ್ವಾಸ್ ಕಾಫಿ ತಣ್ಣಗಾಗೋಯ್ತು ಅಕ್ಷತಾ ನೀನ್ ನನ್ನ ಮರೆಯಕಾಗಲ್ವಾ ಆಯ್ತು ಅಂದ್ರೆ ಏನ್ ಮಾಡ್ತೀಯಾ ಅರ್ಜೆಂಟ್ ಆಗಿ ಮಾಡಬೇಕಾಗಿರೋ ಕೆಲಸದ ಕಡೆ ಗಮನ ಹರಿಸ್ತೀನಿ ಅದು ನಾನ್ ಜೊತೆಲಿದ್ರೆ ಆಗಲ್ವಾ ಆಗಲ್ಲ ಅಂತಲ್ಲ 90% ಆಗದೆ ಇರೋದೆ ಜಾಸ್ತಿ ಹಾಗಾಗೋಕೆ ಕಾರಣ ಯುದ್ಧಕ್ಕೆ ವಿರಾಮ ಹಾಕೋ ನಿನ್ನ ನೆನಪು ನಿಮ್ಮ ಶತ್ರು ಯಾರು ಜೇ ಜೇ ಅವನು ಬದುಕಿರೋವರೆಗೂ ನನಗೆ ಯಾವ ಸುಖನೂ ಸೇರಲ್ಲ ಹಾಗಾದ್ರೆ ಆಗಲ್ಲ ಐ ಆಮ್ ವೆರಿ ಸಾರಿ ಅಕ್ಷತ ನನ್ನ ಮಾತು ಕೇಳು ಪ್ಲೀಸ್ ಲಿಸನ್ ಟು ಮೀ ನಾನು ಮಾಡಬೇಕಾದ ಕೆಲಸ ಎಷ್ಟು ಅರ್ಜೆಂಟು ಅಂದ್ರೆ ಓಕೆ ಸರ್ ಓಕೆ ಆಸ್ ಯು ಪ್ಲೀಸ್ ರಾತ್ರಿಗೆ ಏನು ಊಟ ಮಾಡ್ತೀರಾ ಹೇಳಿ ಅಡುಗೆ ಮಾಡಿ ಹೋಗ್ತೀನಿ ಏನು ಬೇಡ ಇವತ್ತು ಊಟ ಅವನ ಜೊತೆನೆ ವಾಟ್ ನಾನು ವಿಟ್ಟಸ್ಕೊಂಡೆ ಸಾಲದು ಅಂತ ಹಂಗ್ಸೋದಕ್ಕೆ ರಾತ್ರಿ ಡಿನ್ನರ್ ಇನ್ವೈಟ್ ಮಾಡಿದ್ದಾನೆ ಬಾಸ್ಟ್ ತುಂಬಾ ಕೊಬ್ಬು ಅವನಿಗೆ ಸರಿಯಾಗಿ ಚಾರ್ಟ್ಸ್ ಒದ್ದೆವರು ಯಾರು ಇಲ್ವಾ ಅದಕ್ಕೆ ಹೇಳಿದ್ದು ನನ್ನ ಮರ್ತುಬಿಡು ಅಂತ ಅಂದ್ರೆ ನೀ ನಲ್ಲಿ ಹೋಗ್ತೀಯಾ ಬೂಟ್ ಕಾಲ್ ಸಮೇತ Welcome to Judge Empire. I am Dr. Jawrai. ಬಹಳ ಕೋಪದಲ್ಲಿದ್ದಾಗಿದೆ. As a doctor, ನನ್ನ ಸಲಹೆ ಇಷ್ಟೇ. ಕೋಪ, ಅಲ್ಸರ್, ಗ್ಯಾಸ್ಟ್ರಿಕ್, ಹಾರ್ಟ್ ಫೇಲ್ಯೂರ್, ಬ್ಲೈಂಡ್ನೆಸ್ಗೆ ದಾರಿ. ನಿಮ್ಮಂತ ನಂಬರ್ ಒನ್ ಅಡ್ವೊಕೇಟ್ ಇಂಥದಕ್ಕೆ ಬಲಿಯಾಗಿ ಸತ್ತರೆ ದೇಶಕ್ಕೆ ನ್ಯಾಯಾಂಗಕ್ಕೆ ತುಂಬಾ ನಷ್ಟ ಆಗುತ್ತೆ. ನಗು ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ನಿನಗೆ ಹಗಲು ರಾತ್ರಿ ಕೇಸ್ ಸ್ಟಡಿ ಮಾಡಿ ಕೋರ್ಟ್ನಲ್ಲಿ ಕಿರಿಚಾಡಿ ನಿಮ್ಮ ಆರೋಗ್ಯ ಹಾಳಾಗಬಾರ್ದು ಅಂತಾನೆ ನಾವು ಆ ಸಾಕ್ಷರ ಕಥೆ ಮಾಡಿದ್ದು ನೋಡಿ ನಿಮ್ಮ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ To a new friendship. ಈಗಿನ ದಿನನಿತ್ಯದ ಜೀವನ ಒಂದು ಯುದ್ಧದ ಹಾಗೆ. ಕೆಲವರನ್ನ ಕೊಲ್ದೆ ಇನ್ ಕೆಲವರು ಜೀವಂತವಾಗಿರೋ ಹಾಗಿಲ್ಲ. ಗಟ್ಟಿಯಾಗಿರೋರಿಗೆ ಈ ಪ್ರಪಂಚ ಅಂತ ತಿಳ್ಕೊಂಡಿರೋ ನಾನು. ಅದರಲ್ಲಿ ನೀವು ಇದ್ದೀರ. ನಿಮ್ಮಲ್ಲಿರೋ ಧೈರ್ಯ, ಬುದ್ಧಿವಂತಿಕೆ, ವಾಕ್ಚಾತುರ್ಯ, ಡಿಸಿಪ್ಲಿನ್ಗೆ ಗುಲಾಮನಾದೋ ನಾನು. ಅದಕ್ಕೆ ನಾನು ನಿಮ್ಮನ್ನು ಕರೆಸ್ದೆ. ನೀವು ನನಗೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ. ಇದು ಕಾಂಟ್ರಾಕ್ಟ್ ಪೇಪರ್ಸ್. ನನ್ನನ್ನು, ನನ್ನ ಜನರನ್ನ, ನನ್ನ ಕಂಪ್ನಿಗಳನ್ನ ಕಾಪಾಡೋಕ್ಕೆ ನಿಮಗೆ 3 ಕೋಟಿ ರೂಪಾಯಿ ನೀಡಲಾಗುತ್ತೆ. ಜೊತೆಗೊಂದು ಬಂಗ್ಲೆ 500x500. ಎಲ್ಲ ದೇಶದಲ್ಲೂ ತಯಾರಾಗೋ ಕಾರ್ಗಳು ವರ್ಷಕ್ಕೆ 5ರಂತೆ ಹೊಸ ಮಾಡೆಲ್ಸ್ ಗಿಫ್ಟ್ ಬರ್ತಾನೆ ಇರುತ್ತೆ. $50 lakhs ಅಡ್ವಾನ್ಸ್ ಅಲ್ಲ, ನಮ್ಮ ಹೊಸ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡೋಕೆ ನಾನ್ ಕೊಡ್ತಾ ಇರೋ ಗಿಫ್ಟ್. ಚಿಯರ್ಸ್. ಯು ಬಾಸ್ಟರ್ಡ್! ಇದು ಲಾ ಓದಿ ಇವನ ಹತ್ರ ಹೇಳ್ತಿರೋ ಕೆಲಸ ಮಾಡ್ತಿರೋದಕ್ಕೆ. ಏ ಯು, ಡಾಕ್ಟರ್ಸ್ ಡೋಂಟ್ ಆಪರೇಟ್ ವಿತ್ ಗನ್ಸ್. ಇವನ್ ಸಂಘ ಯಾಕೆ ಮಾಡಿದೆ ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ ಶೂಟ್ ಮಾಡ್ಕೊಳಕ್ ಆಗುತ್ತೆ. ಇಟ್ಕೋ. ಅಯ್ಯೋ ಸ್ಮೈಲ್. ಕೋಪ ಅಲ್ಸರ್ ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ಗೆ ಮೂಲ. ಸ್ಮೈಲ್. ಬೂಟ್ ಕಾಲಲ್ಲಿ ಓದಿಯಾನ ಅಂತ ಬಂದೆ. ಬಾಟಾದವ್ರು ಬೇಜಾರು ಮಾಡ್ಕೋತಾರೆ ಅಂತ ಬಿಟ್ಟಿದ್ದೀನಿ. ಆಸ್ ಎ ಗುಡ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನಾನು ನಿಮಗೆ ಕೊಡೋ ಸಲಹೆ ಒಂದೇ. ದೇಶಕ್ಕೆ ಮಕ್ಕಳಾಗಿ, ಸೂಳೆ ಮಕ್ಕಳಾಗಬೇಡಿ. ಸೂಳೆ ಮಕ್ಕಳಾದ್ರೆ ಮುಂದೆ ಮಕ್ಕಳು ಮಾಡೋ ಭಾಗ್ಯನೂ ಕಳ್ಕೋತೀರ, ಗಂಡು ಸೂಳೆರಾಗ್ತೀರ. ಗಿಡ ಒಡಿಸ್ಕೊಳ್ಳೋ ಆಸೆನೆ ಇದ್ರೆ ಅದೇನು ಕಿಸಿತಿರೋ ಕಿಸಿರಿ. ನಾವು ಬೇಡ ಅಂದ್ರೆ ಕೇಳಿಲ್ಲ. ಆಸೆಗೆ ಬಲಿ ಆಗ್ತಾರೆ ಮನುಷ್ಯನ ಎಲ್ಲ ಕರೆಸಿದ್ರಿ. ಈಗ ನೋಡಿ, ಇದಕ್ಕೆ ಸರಿಯಾದ ಉತ್ತರನೇ ಕೊಡ್ಬೇಕು. ಅದು ನಾವು ನೀ ಜನ್ಮದಲ್ಲಿ ಮರಿಬಾರ್ದು. ಅದಕ್ಕೆ ಸರಿಯಾದ ದಿವಸ ಅವನ್ ಹುಟ್ಟಪ್ಪ. ಅದು ಬಂದಾಗ್ಲೆಲ್ಲ ಯಾಕೆ ಹುಟ್ಟ ಅನ್ಸ್ಬೇಕು?
ಪಟ್ಟು ಲಕ್ಷಕ್ಕೆ ಹತ್ತಿರ ಆಗಬಹುದಿತ್ತು ಯಾರಾದ್ರೂ ಇವರೊಳಗೆ ಹೀರೋ ಕಣ ಆದ್ರೆ ಬರೆದಿತ್ತು ನನ್ನೊಳಗೆ ಅದು ನಿನ್ನ ಹೆಸರೇ ಕಣ ಹಲೋ ಹಲೋ ಟಿಕ್ಕಿಲೋ ನ ಟಿಕ್ಕಿಲೋ ನ ಅದೇ ಅದೇ ಎಲ್ಲ ದಿನ ಹಲೋ ಹಲೋ ದಿನವೆಲ್ಲ ಫೋನ್ನೇನ ಅಪ್ಪ ಅಮ್ಮ ರಾಮಾಯಣ ಲುಕ್ಸಿನ ಒಳಗೆ ಕಣ್ಣು ಹೊಡೆಯುವ ಲುಕ್ಸಿವೆ ಹತ್ತಿರ ಮನಸ್ಸಿನ ಒಳಗೆ ಮುದ್ದಿಸಿ ನಗುವ ಲಿಪ್ಸಿವೆ ಸಾವಿರ ಆಗಬಹುದಿತ್ತು ಹೀರೋಯಿನ್ ಇವರಲ್ಲಿ ಯಾರಾದರೂ ಬಟ್ ಇಟ್ಸ್ ನಾಟ್ ಲೈಕ್ ದಟ್ ನನ್ನೊಳಗೆ ಬರೆದಿದ್ದು ಅದು ನಿಂದೇ ಹೆಸರು ಹಲೋ ಹಲೋ ಟಿಕ್ಕಿಲೋ ನ ಟಿಕ್ಕಿಲೋ ನ ಅದೇ ಅದೇ ಎಲ್ಲ ದಿನ ಹಲೋ ಹಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ ಗ್ರಾಮಗಳು ಇದ್ದಲ್ಲ ಗಟ್ಟಾಗಿ ನಮ್ಮ ಆಸೆಗಳನ್ನು ತಲುಪಿಸುವ ಲಿಂಕ್ ಎಲ್ಲ ಕಟ್ಟಾಗಿ ಪ್ರೇಮಿಗಳಿಗೆ ಬೇರೆ ದೇಶ ಬೇಕು ಅಲ್ಲಿ ಎಲ್ಲ ಫೆಸಿಲಿಟಿನೂ ಬೇಕು ಹಲೋ ಹಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ ಬೆಳಗಾಗದಂಥ ಕನಸಲ್ಲಿ ಈ ಪ್ರೇಮ ಇರಬೇಕು ಒಳಗೆಲ್ಲ ನಮ್ಮ ಕನಸುಗಳು ನನಸಾಗುತ್ತಿರಬೇಕು You clear, bomb clear, all clear, my dear. Hello, hello, tikilo, na tikilo, na milo milo, miss conchano. Hello, hello, dina bella phone na, appa amma ramayana. Dada bada bandu titi, otto lakshake hattira. Manasina olage muddisi naduva, lipsi ve savira. Agabahuditu yaradru, ivarulage hero kano. But it's not like that. ನನ್ನೊಳಗೆ ಬರೆದಿತ್ತು ಅದು ನಿನ್ನ ಹೆಸರೇ ಕಣೆ ಹಲೋ ಹಲೋ ದಿನವೆಲ್ಲ ಫೋನೇನ ಅಪ್ಪ ಅಮ್ಮ ರಾಮಾಯಣ ನಿನಗೆ ಈ ಥರ ಮರ್ಯಾದೆ ನನಗೆ ಟ್ರಾನ್ಸ್ಫರ್ ಆಗೋ ಮಟ್ಟಕ್ಕೆ ಹೋಗಿ ನಿಂತಿದೆ ಅದನ್ನು ನಾನು ತಡೆದ್ರೆ
ಟೈಮ್ ನೋಡಿ ನನ್ನ ಮೇಲೆ ಲಾರಿನೋ ಕಾರ್ನೋ ಹರಿಸಿದ್ರು ಹರಿಸಿದ್ರೆ. ಇಂಥ ಕಳ್ಳರು ಕೊಲೆಗಾರರು ಇದ್ದಾರೆ ಅಂತ ಗೊತ್ತಿತ್ತು, ಅವ್ರ ನಾಶನಾಗಲಿ ಸುಧಾರಣೆ ಆಗಲಿ ಮಾಡದೆ ಅವ್ರ ಜೊತೆ ನಾವು ಬದುಕ್ತಾ ಇದ್ದೀವಲ್ಲ, ನಮಗಿಂತೂ ನಾಚೆ ಕೇಡ ಜನ ಇನ್ನೊಬ್ರು ಇಲ್ಲಪ್ಪವ. ಹಿಂದೆ ಇದೇ ಮದ್ದುಗುಂಡನ್ನ ಶತ್ರು ನಿರ್ನಾಮಕ್ಕೆ ಬಳಸ್ತಾ ಇದ್ರು, ಆದರೆ ಈಗ ಒಳ್ಳೆಯವ್ರನ್ನ ಕೊಲ್ಲೋದಕ್ಕೆ. ಇದಕ್ಕಿಂತ ದೊಡ್ಡದುರಂತ ಇನ್ನೊಂದಿದೆಯಾ? ಇದೆ. ಮುಂದಿನ ಭವಿಷ್ಯನ ಭದ್ರ ಮಾಡ್ಕೊಳ್ಳೋಕ್ಕೆ ಇವತ್ತು ನಾವು ಯಾವ ಸ್ಟೆಪ್ಸು ತಗೊಳ್ಳಿಲ್ಲ ಅಂದರೆ ನಾಳೆ ಬೆಳಕನ್ನು ನೋಡಬೇಕಾದ ನಮ್ಮ ಮಕ್ಕಳ ಕಣ್ಣನ್ನು ಇವತ್ತೇ ಕಿತ್ತು ಹಾಕಿದಾಗೆ. ನೋ, ದೇರ್ ಇಸ್ ನೋ ಫ್ಯೂಚರ್ ಫಾರ್ ದೆಮ್. ಇದು ನಮ್ಮ ಸರ್ವೈವಲ್ ಪ್ರಶ್ನೆ. ಒಂದು ರೀತಿಲಿ ಯುದ್ಧ ಅನ್ಕೋ. ಒಳ್ಳೆ ಸಮಾಜ ಬೇಕು ಅಂದರೆ ಕ್ಯಾನ್ಸರ್ ತಟ್ಟಿದಾಗ ನೋಡ್ಕೋಬೇಕು, ರೋಗ ಹತ್ತಿರೋ ಭಾಗನ ತಕ್ಷಣ ಕತ್ತರಿಸಾಕ್ಬೇಕು. ನೀನು ಮಾತಾಡ್ತಿರೋ ರೀತಿ ನೋಡಿದ್ರೆ ಯಾವುದೋ ಬಲವಾದ ವಸ್ತುನ ಹಿಡಿದ್ರೂ ಆಗಿದೆ. ಲಕ್ಷ್ಮಣ ತೀರ್ಥರ ಕೊಲೆಗೆ ಸಾಕ್ಷಿ. ಯು ಮೀನ್? ಎಸ್, ಕಮ್ ವಿತ್ ಮೀ. ಈತ ಅರ್ಜುನ್ ಖರ್ಗ, ಅವನ ತಂಗಿ ಪಾಲಿಕಾ. ಇವರೇ ಸಾಯ್ತಿದ ವ್ಯಕ್ತಿನ ಆಸ್ಪತ್ರೆಗೆ ಸೇರಿಸಿ ಸೈನ್ ಸಹ ಮಾಡದೆ ಹೋಗಿದ್ದು. ನರ್ಸ್ ಒಬ್ಳು ಇವ್ರನ್ನ ಗುರುತು ಹಿಡಿದಿದ್ದಾಳೆ, ಬಹಳ ರಿಸ್ ತಗೊಂಡ ಮೇಲೆ ಬಾಯಿಬಿಟ್ಲು. ಈ ವಿಷಯನ ಅವ್ರು ಹೊರಗಡೆ ಲೀಕ್ ಆದರೆ ಆ ದಿನ ನಮ್ಮಿಬ್ರು ಹೆಣನೂ ಇರೋದಿಲ್ಲ, ಯಾಕಂದ್ರೆ ಜೆ ಜೆ ಮತ್ತು ಅವ್ರ ಕಡೆಯವರು ಈಗಾಗಲೇ ಪತ್ತೆ ಹಚ್ಚೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೊಲೆಗೆ ಸಾಕ್ಷಿ ಇದೆ, ಅವ್ರನ್ನ ಗುಟ್ಟಾಗಿ ರೆಡಿ ಮಾಡಿ ದಾಳಿ ಮಾಡಬೇಕು ಅಂತೀಯಾ? ಅವರನ್ನು ಒಪ್ಸೋದಾದರೆ ಅವ್ರ ಸೆಕ್ಯೂರಿಟಿಗೆ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ, ಆದರೆ ಅವನನ್ನು ಒಪ್ಸೋದೇ ಕಷ್ಟ. ಈ ಸಿಟಿ ಸಿಟಿ ಜನ ಅಂದರೆ ಉರಿದು ಬಿಡ್ತಾನೆ. ಅದು ನನಗೆ ಬಿಡು, ಅವನು ಇರೋದೆಲ್ಲಿ? ಕುದುರೆ ಗುಂಡಿ, 400 kilometers ಫ್ರಮ್ ಹಿಯರ್. ಎಷ್ಟೇ ಕಷ್ಟ ಬಿದ್ರು ಏನು ಸಾಧಿಸೋಕಾಗಲ್ಲ ಅಂತ ಗೊತ್ತಿತ್ತು, ನಾವ್ ಯಾಕೆ ಹೋಗ್ತಿದೀವ ನನ್ಗೆ ಅರ್ಥ ಆಗ್ತಿಲ್ಲ. ಸತ್ಯನ ಸುಳ್ಳು, ಸುಖವಾಗಿದ್ರೆ ಸಾಲ್ದ? ನಿನಗೆ ಸಸ್ಯ ಅನ್ಸಿದ್ರೆ ವಾಪಸ್ ಹೋಗ್ಬೋದು. ಇದೊಂದ್ ಚೆನ್ನಾಗಿ ಕಲ್ತಿದ್ಯಾ, ಮರ್ತ್ ಬಿಡು, ಹೋಗ್ಬಿಡು, ಹತ್ರ ಬಾ, ಮುತ್ತಿಡು, ಮದ್ವೆ ಆಗು. ಆಹಾ, ಅಲ್ಲ ನಾನು ಕೇಳೋದಿಷ್ಟೇ, ಎಲ್ಲ ತ್ಯಾಗ ಮಾಡಿ ಸಾಧನೆ ಮಾಡಕ್ ಹೊರಟಿದ್ಯಲ್ಲ, ನಿನ್ಗೇನ್ ಸಿಗುತ್ತೆ? ನ್ಯಾಯ? ಅದನ್ನ ನಾನು ಕೆಜಿ ಗಟ್ಲೆ ತೂಕ ಹಾಕಿ ಹರಾಜಾಗ್ತಿದ್ದಾನೆ, ಅದನ್ನ ತಗೊಂಡ್ ಏನ್ ಮಾಡ್ತೀಯಾ? ಸತ್ಯದ ತಲೆಗೆ ಕಿರೀಟ ಅಂತವನ್ನೆಲ್ಲ ಕದ್ದು ಈಗಾಗ್ಲೇ ಬಚ್ಚಿಟ್ಟಿದ್ದಾರೆ, ಅದ್ರಲ್ಲಿ ಇದು ಒಂದಾಗುತ್ತೆ. ಅಂತವ್ರನ್ನ ಹೂತಾಕಿ ಕಿರೀಟನ ಮೇಲಕ್ ತರೋದೆ ಗುರಿ. ಅವರೆಲ್ಲ ಸ್ಮಶಾನದಲ್ಲಿ ಹೆಣ ಸುಡೋರಪ್ಪ. ನಾವು ಅವ್ರನ್ನೇ ಸುಡೋರು. ಅವ್ರನ್ನ ಸುಟ್ಟು ಎಲ್ಲೋ ಗೊತ್ತಿಲ್ಲ, ಈಗ ನಾನಂತೂ ಸುಟ್ಟು ಭಸ್ಮ ಆಗ್ತಿದ್ದೀನಿ, ಸ್ವಲ್ಪ ನಿಲ್ಸಿದ್ರೆ ಅನ್ನದಲ್ಲಿ ಮುಳುಗ್ ಬರ್ತೀನಿ. ಪ್ಲೀಸ್, ನೀನ್ ಮುಳುಗೋದೇನಿದ್ರು ನಾನ್ ನನ್ನ ಗುರಿ ತಲುಪದ ಮೇಲೆ. ಖರ್ಗ, ಅರ್ಜುನ್ ಖರ್ಗ, ಅವನ ಅವನ ಮಹಾಭಾರತದಿಂದ ಬೆಂಗಳೂರಿಗೆ ಬಂದ ಸರಿ, ಆದ್ರೆ ಕುದುರೆ ಗುಂಡಿ ಆಗ ಅವನಿಗೆ ಏನ್ ಕೆಲಸ ಅಂತೀನಿ? ಮಣ್ಣಲ್ಲಿ ಯತ್ನದ ಸ್ಥಾನ ಕೆಂಪೌಟ ಇಟ್ಕೊಂಡು ನಿಲ್ತಾನ, ಈ ನಾಯಕ ನೆಲ್ದಾಗೆ ಅವನವನ್ನ ಜಾಡ್ತಾನ. ಕಾಫಿ ಕೇಳಕ್ಕಿಲ್ವಾ, ಕಟಾವ್ ಮಾಡಕ್ಕಿಲ್ವಾ, ಗೊಬ್ಬರ ಹಾಕಕ್ಕಿಲ್ವಾ? ಅವನು ಅವನು ನಿಮ್ಗೆಲ್ಲ ದೇವ್ರು, ನನಗೆ ನನಗೆ ದೆವ್ವ. ಅವ್ನು ನಿಮ್ಮನ್ನ ಆಕಾಶಕ್ಕೆ ಎತ್ಕೊಂಡು ಹೋಗ್ತಾನೆ, ಪಾತಾಳ ತಳ್ಬಿಡ್ತಾನೆ. ಏಯ್, ಅವನೇ ದೊಡ್ಡ ವಾಮನನೇನಯ್ಯ, ನೋಡೆ ಬಿಡವಾ, ಏನ ಬಾ ನೋಡೆ ಬಿಡವಾ, ನೋಡೆ ಬಿಡೋ, ಹೊಡಿರಲ್ಲ ದೇವ್ರ ಕೂಗು ಅವನಿಗೆ ಕೇಳಿಸ್ಬೇಕು, ಅವನು ಇಲ್ಲಿಗೆ ಬಂದು ಸಾಯ್ಬೇಕು. ಜೀತ ಮಾಡೋರಿಗೆ ಜೀವ ಕೊಡ್ತೀನಿ ಅಂತ ಅವ್ರನ್ನೆಲ್ಲ ಜಮೀನ್ದಾರನ್ನ ಮಾಡಿ ಈ ನಾಯಕರ ನೆಲ ನೆಕ್ಕುವಂಗ್ ಮಾಡಿರೋ ನಿನ್ನ ಆಟ್ಕೊ, ಇವತ್ತಿಗೆ ಖತಂ. ನಿನ್ನ ಎದೆ ಬಗದು ರಕ್ತ ಕುಡಿಯೋಕೆ ಅಂತ ಈಗ ಈ ಕೇರಳದ ಹುಲಿಗಳನ್ನ ಕರ್ಸೀನಿ.
ತಪ್ಪು ನಾಯಕ. ಕಾಲಿದ್ದು ಬೇರೆ ಹೆಗಲ ಮೇಲೆ ಸವಾರಿ ಮಾಡೋದು ಮಹಾ ತಪ್ಪು. ಏನೇ ಆದ್ರೂ ಅವರು ಮನುಷ್ಯರೇ. ಅದು ನಿನಗೆ, ನನಗಲ್ಲ. ನನಗೆ ನನ್ನ ಮಕ್ಕಳು, ನಮ್ಮನೆ ಹಸು ಕುರಿ ಕತ್ತೆಗಳು. ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿತ್ತಿರ್ಬೇಕು, ಇಲ್ಲ ಅಂದ್ರ ಏನೇಗ. ಕರ್ಕೊಂಡು ಔಷಧಿ ಕೊಡ್ತಿ, ನೀವೆಲ್ಲ ಪಾಳಿಗೆ ಹೋಗಿ. ನಾನು ಹೋಗಿ ಪಾಳಿ ಕರ್ಕೊಂಡು ಬರ್ತೀನಿ. ಸೃಷ್ಟಿಯಾಯ್ತು ಈ ಜಗ, ನೀರು
ಗಾಳಿ ಈಬಿಸಿದು ಜೀವ ನೀಡು ತಾರೆಗಳು ಮರಗಳ ಚಾಮರ ಮದುವೆ ದಿನ ಬಾಲಗವು ಸಾವಿರ ಹರಸಲು ಬಂದ ಪಕ್ಷಿಗಳ ಇಂಚರ ನದಿಗಳು ಬಂದು ಕಾಲ್ ತೊಳೆದು ಮುತ್ತುಗಳಿರಿಸಿ ಮಡುವಣ ಸೂರ್ಯ ಬೆಳಕಾಗಲು ಚಂದ್ರನ ಕಳಿಸಿ ನೂರು ವರುಷ ಬೆಳದಿಂಗಳ ತುಂಬಿಸಿ ಫಳ 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 ಜಗ ಮಗ ನಿನಗುತ್ತ ಬಾನಿಂದ ಪುಷ್ಪವೃಷ್ಟಿ ಕರೆಯಲಿ ಅದನೋಡೋ ಭಾಗ್ಯ ನನಗೆ ಲಭಿಸಲಿ ಯಾರ್ದು ಕಾರು? ನಿಮ್ಮ ನುಡ್ಕೊಂಡು ಯಾರೋ ಬಂದವ್ರೆ, ಹಳೆ ಮನೆ ತವಿದ್ದಾರೆ. ಇನ್ಯಾರು? ನಮ್ ಗೋಪಾಲನವ್ರ ಮಗ ಇರ್ಬೇಕು. ನೋಡ್ದ, ನಾನು ಸರಿಯಾದ ದೇವ್ರತ್ತೆ ಬೆಡ್ಕೊಂಡಿಲ್ಲ, ಆಗಲೇ ಗಂಡನ್ ಕಳಿಸ್ಬಿಟ್ಟ. ಪಾಲಿ, ಹೋಗಿ ತಿಂಡಿ ರೆಡಿ ಮಾಡು. ಸರಿ. ಮನೆನಾ ಇಲ್ಲ ದೇವಸ್ಥಾನನ? ಒಂದು ಗೊತ್ತಾಗ್ತಾ ಇಲ್ಲ. ಬ್ಯೂಟಿಫುಲ್, ತುಂಬಾ ಹಳೇದು ಅಂತ ಕಾಣಿಸುತ್ತಲ್ಲ. ಹ್ಮ್, 300-400 ವರ್ಷ ಹಳೇದು ಅಂತ ಆಳ್ ಹೇಳ್ತಿದ್ನಲ್ಲ, ಚೆನ್ನಾಗ್ ಮೇಂಟೇನ್ ಮಾಡಿ. ಮಿಸ್ಟರ್ ಅರ್ಜುನ್ ಖರ್ಗ, ಐ ಆಮ್ ವಿಶ್ವಾಸ್ ಧರ್ನ, ಅಡ್ವೊಕೇಟ್. ದಿಸ್ ಇಸ್ ಅಕ್ಷತ. ಮಿಸ್ಟರ್ ಶ್ರೀವಾತ್ಸವ್, ಎಂ ಎಂ ಕಾರ್ಪೊರೇಟ್ಸ್ ಓನರ್, ಗೊತ್ತಿರ್ಬೇಕಲ್ಲ, ಅವ್ರ ಮಗಳು. ಹಲೋ, ನಮಸ್ಕಾರ, ಬನ್ನಿ. ಕಮ್, ಟೇಕ್ ಯುವರ್ ಸೀಟ್. ಏನ್ ತೊಳ್ತೀರಾ, ಕಾಫಿ ಟೀ ಜ್ಯೂಸ್? ನಮ್ದಾಯ್ತು ಪ್ಲೀಸ್. ನೋ ಥ್ಯಾಂಕ್ಸ್. ಗುಡ್ ಹ್ಯಾಬಿಟ್. ನಾವು ಬಂದ ವಿಷಯ ಅದು, ವಿ ನೀಡ್ ಯುವರ್ ಹೆಲ್ಪ್. ನಮ್ದೊಂದು ಕೇಸ್ ಇದೆ, ನಿಮಗೂ ಗೊತ್ತಿರಬೇಕು. ಈಗೊಂದು 10-12 ದಿವಸದಿಂದ ಒಬ್ಬ ಬ್ರೈಟ್ ಯಂಗ್ ಇಂಡಸ್ಟ್ರಿಯಲಿಸ್ಟ್ ಲಕ್ಷ್ಮಣ್ ತೀರ್ಥ ಅನ್ನೋರು ತೀರ್ಕೊಂಡ್ರು. ಅವ್ರ ಸಾವು ಸ್ವಾಭಾವಿಕವಾದಲ್ಲ, ಕೊಲೆ. ಆ ಕೊಲೆ ನಡೆಸಿದವರು ಜವಾಬ್ ಜನಾರ್ದನ್ ಉರ್ಫ್ ಜೆ ಜೆ ಕಡೆಯವರು ಅಂತ. ಅದನ್ನ ಕಣ್ಣಾರ ಕಂಡ ಸಾಕ್ಷಿ ನೀವು ಮತ್ತೆ ನಿಮ್ಮ. ಸಾರಿ ಜನ್ರುನ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅವ್ರು ಯಾರು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಕಾಂಟ್ ಹೆಲ್ಪ್. ಎಕ್ಸ್ಕ್ಯೂಸ್. ಹಲೋ ಮಿಸ್ಟರ್ ಖರ್ಗ, ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಮ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ. ಇದು ಒಬ್ಬ ವ್ಯಕ್ತಿಯ ಕೊಲೆಯ ಪ್ರಶ್ನೆ ಅಲ್ಲ, ನ್ಯಾಯ ಅನ್ಯಾಯದ ಉಳಿವಿನ ಪ್ರಶ್ನೆ. ಆ ಕೊಲೆನ ನೀವು ಮತ್ತೆ ನಿಮ್ಮ ತಂಗಿ ನೋಡಿ ನಿಜ ತಾನೆ? ಲುಕ್ ಮಿಸ್ಟರ್, ನೀವ್ಯಾರು ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಏನು ಬೇಕಾದ್ರೂ ಕೇಳಿ. ನನ್ನ ತಂಗಿ ನಿಂತ ವಿಷಯಕ್ಕೇನಾದ್ರು ಹೇಳಿದ್ರೆ, ಇಲ್ಲಿರೋ ಯಾವ್ದಾದ್ರು ಕಾಫಿ ಗಿಡಕ್ಕೆ ಗೊಬ್ಬರ ಆಗಬೇಕಾಗತ್ತೆ. ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಮಿಸ್ಟರ್ ಖರ್ಗ, ಬಿ ಎ ಜೆಂಟಲ್ಮ್ಯಾನ್. ಮಿಸ್ಟರ್ ಖರ್ಗ, ಈ ದೇಶದ ಒಳ್ಳೆ ಪ್ರಜೆ ಆಗಿ ನೀವಿಗೆ ಮಾಡೋದು ಸರಿಯಲ್ಲ. ಲಿಸನ್ ಟು ಮೀ ಪ್ಲೀಸ್, ಪ್ಲೀಸ್ ಲಿಸನ್ ಟು ಮೀ. ಟ್ರೈ ಟು ಬಿ ಎ ಜೆಂಟಲ್ಮ್ಯಾನ್. ಅವನೇನಮ್ಮ ಗಂಡು ಸೋಡ ಬುಡ್ಡಿ, ಚೆನ್ನಾಗಿಲ್ಲ, ವಾಪಸ್ ಕಳಿಸ್ಬಿಟ್ಟೆ. ತಿಂಡಿ ರೆಡಿನ? ಕೇಳಿಲ್ಲ, ವೇಸ್ಟ್ ಆಗಿ ಇಷ್ಟೂರ ಬಂದ್ವಿ. ಇದ್ರ ಬದಲು ಕನ್ಯಾಕುಮಾರಿ ಹೋಗಿದ್ರೆ ಕೈಗೆಟ್ಕೋ ಸನ್ಸೆಟ್ ವಿವೇಕಾನಂದ ಎಲ್ಲ ನೋಡ್ಕೊಂಡು ಬರ್ಬೋದಿತ್ತು. ಎಲ್ಲದಕ್ಕೂ ಅದೃಷ್ಟ ಬೇಕು.
ಹಲೋ, ಏನಿದು ಇಲ್ಲೇ ಡೇರೆ ಹಾಕೋ ಹಾಕ ಅಂತಿದೆ? ನಾ ವಾಪಸ್ ಹೋಗ್ತಿಲ್ವಾ? ಬಂದ ಕೆಲಸ ಆಗೋವರೆಗೂ ಇಲ್ಲೇ ಹಾಲ್ಟ್. ಇಲ್ಲ, ಇಲ್ಲೆಲ್ಲ ಪ್ರಾಣಿಗಳಿದೆಯಂತೆ. ಪರವಾಗಿಲ್ಲ ಬಿಡ, ಆ ಮನುಷ್ಯರಿಗಿಂತ ಏನ್ ಡೇಂಜರಸ್ ಅಲ್ಲ. ಇರಬಹುದು, ಆದ್ರೆ ಕೊಲೆಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ನಮ್ಗೇನು ಗೊತ್ತೇ ಇಲ್ಲ ಅಂದ್ಮೇಲೂ ನೀನ್ ಇಲ್ಲಿ ಏನ್ ಮಾಡ್ತೀಯಾ? ಗೊತ್ತಿರೋರು ಯಾವಾಗ್ಲೂ ಗೊತ್ತಿದೆ ಅಂತ ಹೇಳಲ್ಲ ಕಣೆ. ಮತ್ತೆ ಗೊತ್ತಿದೆ ಅಂತ ಯಾವಾಗ ಹೇಳ್ತಾರೆ? ಗೊತ್ತಿಲ್ಲದೆ ಇರುವಾಗ್ಲ? ಗೊತ್ತಿಲ್ಲದೆ ಇರುವಾಗಲ್ಲ, ಗೊತ್ತಿಲ್ಲದೆ ಹೇಳಿದಾಗ. ಅದ್ ಯಾವಾಗ? ನಾಳೆ. ನಾವ್ ಕೀಪ್ ಕ್ವೈಟ್, ಡೋಂಟ್ ಡಿಸ್ಟರ್ಬ್, ಲೆಟ್ ಮಿ ಥಿಂಕ್. ದಿಸ್ ಟೂ ಮಚ್. Excuse me. Yes? ನಾನು ವಿಶ್ವಾಸ ಧರಣ ಅಂತ, ಅಡ್ವೊಕೇಟ್. ಇವಳು ಅಕ್ಷತ. ಹಾಯ್. ಹಾಯ್. ನಿನ್ನೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂತ ಕಾಣುತ್ತೆ. ಹೌದು, ಅದ್ ನಮ್ದೇ ಕಾರು. ಐ ಮಸ್ಟ್ ಸೇ ಯು ಆರ್ ಅ ವೆರಿ ಕೀನ್ ಅಬ್ಸರ್ವರ್. ಥ್ಯಾಂಕ್ ಯು. ಆದ್ರೆ ಅಣ್ಣ ಮನೇಲಿ ಇಲ್ವಲ್ಲ? ಪರವಾಗಿಲ್ಲ, ನಮಗೆ ನಿಮ್ಮ ಹತ್ರನೇ ಕೆಲಸ ಆಯ್ತು. ಮಿಸ್ಟರ್ ಲಕ್ಷ್ಮಣ್ ತೀರ್ಥ ಅವ್ರ ಕೊಲೆ ಆಗಿದ್ನ ನೀವು ಕಣ್ಣಾರೆ ನೋಡಿದ್ದು ನಿಜ ತಾನೆ? ಇಲ್ಲ ಅಂತ ನಿಮ್ಮಣ್ಣ ವಾದ ಮಾಡ್ತಿದ್ದಾರೆ. ಆದ್ರೆ ನಮ್ಗೆ 100% ಖಾತ್ರಿ ಇದೆ ನೀವು ಆ ಮರ್ಡರ್ನ ವಿಟ್ನೆಸ್ ಮಾಡಿದ್ದೀರಾ ಅಂತ. ಆ ಕೇಸ್ನ ಪ್ರಾಸಿಕ್ಯೂಷನ್ಗೆ ನಿಮ್ ಸಾಕ್ಷಿ ನಮಗ್ ಬೇಕು. ಯು ಹ್ಯಾವ್ ವಿಟ್ನೆಸ್ ದಟ್ ಮರ್ಡರ್, ಇಸ್ ಇಟ್ ನಾಟ್ ಟ್ರೂ? ನೋ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ಮಿಸ್ ಪಾಲಿಕಾ, ಐ ಡೋಂಟ್ ನೋ ಎನಿಥಿಂಗ್. ಅಂಕಲ್, ಅಂಕಲ್, ಮಾತು ಕೇಳಿ. ನಿಮ್ಗೇನು ಆಗ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಕೊಲೆ ನಡೆದ ಸತ್ಯ ಅನ್ನೋ ಸುಳ್ಳು ಅಷ್ಟು ಹೇಳಿ ಸಾಕು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನಿಮ್ಗೆ ಯಾರ ಭಯನೂ ಬೇಕಾಗಿಲ್ಲ. ನೀವು ಸುಮ್ಮನೆ ಆದ ತಕ್ಷಣ ಸತ್ಯ ಸುಳ್ಳು ಆಗಕ್ಕೆ ಸಾಧ್ಯ ಅಲ್ಲ. ಮಿಸ್ಟರ್ ವಿಶ್ವಾಸ್, ರೇ, ನಿಮ್ಗೆ ಹೇಳಿದ್ದೇನು ನಾನು ಪರವಾಗಿಲ್ಲ, ನನ್ನ ತಂಗಿ ತಂಟೆಗೆ ಬರಬೇಡಿ ಅಂತ. ನೀವು ಮಾಡ್ತಾ ಇರೋದೇನು? ಐ ಆಮ್ ಸಾರಿ. ನೀವು ಮಾಡ್ತಾ ಇರೋದಕ್ಕಿಂತ ದೊಡ್ಡ ತಪ್ಪಲ್ಲ ನಂದು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ತಂಗಿನ ನೋಡಿದ್ದೆ ತಪ್ಪು. ನಾನ್ ನೋಡ್ತಾ ಇರೋದು ನಿಮ್ ತಂಗಿನಲ್ಲ, ಮುಗ್ಧವಾದ ಮುಖದಲ್ಲಿ ಬೈದ ರೂಪ ತಾಳಿರೋ ಸತ್ಯಾನ. ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್, ಗೆಟ್ ಔಟ್, ಗೆಟ್ ಲಾಸ್ಟ್. ಇದೊಂದು ಬಿಟ್ರೆ ಬೇರೆ ಏನ್ ಬರಲ್ವಾ ನಿಮ್ಗೆ? ಕೂತ್ಕೊಳ್ಳೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ, ಎಲ್ರಿಗೂ ನ್ಯಾಯ ಸಿಗ್ಲಿ. ಜಸ್ಟಿಸ್ ಫಾರ್ ಆಲ್. ಆಲ್? ಆಲ್ ನಾಟ್ ಅಟ್ ಆಲ್. ನೋಡಿ, ಯಾರು ಏನ್ ನಂಗೆ ಅಂತೆ ಮಾಡಬಹುದು. ನಿಮ್ ನ್ಯಾಯ ನೀತಿ ಧರ್ಮನೆಲ್ಲ ಬಿಡಿಸಿ ನೋಡ್ದವ್ ನಾನು. ಅದರಲ್ಲಿ ಮೂರು ಮೂರು ಕಾಸು ತಿಳಿದಿಲ್ಲ. ನೋಡಿ, ಅದೆಲ್ಲ ಬೇಡ ನಂಗೆ, ನಿಮ್ಮ ಹತ್ರ ಮಾತಾಡ ಟೈಮ್ ಇಲ್ಲ. Get the hell out of here! Mr. Karga, listen to me, please. Hey! Hey! ಇನ್ಮೇಲೆ ನಿನ್ ತಂದೆ ಬದಲು ನಾನು ಹೋಗ್ತೀನಿ. ಕಮಾನ್, ಕಮಾನ್, ಚೇರ್ ಅಪ್. ನಾನು ಮೊದ್ಲಿಂದನೂ ಹೇಳ್ತಾನೆ ಇದ್ದೀನಿ, ಯಾರಿಗೋ ಬೇಡದಿರೋ ವಿಷಯ ನಿನ್ಗೆ ಯಾಕೆ ಅಂತ. ನನ್ ಮಾತು ಕೇಳ್ತಿಲ್ಲ ನೀನು, ಅವ್ರು ಬರಲ್ಲ, ನಿನ್ ಬಿಡಲ್ಲ, ಮತ್ತೆ ನಾನು ಸಾಕಾಗೋಯ್ತು, ನಡಿ ವಾಪಸ್ ಹೋಗೋಣ. ವಿಶ್ವಾಸ್, ಇನ್ನು ಇಲ್ಲಿದ್ದು ಏನ್ ಮಾಡ್ಬೇಕು ಅಂತಿದ್ಯಾ? ಕಮಾನ್ ಯಾರ್, ಐ ಫೆಡ್ ಅಪ್ ಆಫ್ ದಿಸ್ ಪ್ಲೇಸ್, ಲೆಟ್ ಅಸ್ ಪುಷ್ ಆಫ್. ನಿನಗೇನಾದ್ರೂ ಬುದ್ಧಿ ಇದೆಯಾ? ಕೆಲಸ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಬಂದಾಗಿನಿಂದ ಭಂಜ ಮಾಡೋ ಹತ್ರ ಹೋಗೋಣ ಹೋಗೋಣ ಅಂತ ಇದೆಯಲ್ಲ. ಹಲೋ, ಏನ್ ಮಾಡ್ತೀಯ?
ಅದೇ ತೆರೆದಿರೋ ಆಫೀಸ್ಗಳು, ಹಾಳ ಟ್ರಾಫಿಕ್ ಹೋಗೆ, ಕ್ಲಬ್ಗಳು ಬಾರ್ಗಳು, ಅರ್ಥವಿಲ್ಲದ ಹಲೋ ಹಾಯ್ ಬಾಯ್. ಯಾವ ತಲೆ ಮೇಲೆ ಕಾಲಿಡ್ತಾರೆ, ಯಾವ ಬಾಡಿ ಮೇಲೆ ಕಾಲು ಹರಿಸ್ತಾರೆ. ಎಲ್ಲ ಕಡೆ ಅನ್ಯಾಯ ಅಕ್ರಮ, ಅದೇ ಬಂಡಾಯದ ಕೂಗುಗಳು. ಉತ್ತರ ಮತ ಯಾವುದಕ್ಕೂ ಇಲ್ಲ. ಇದ್ರ ಮುಂದೆ ನೀನು ನಿನ್ನ ಆಸೆ ಓಕೆ ಬಾ. ಇವತ್ತು ಇಬ್ಬರು ಮದುವೆ ಮಾಡಿಕೊಂಡು ಮಗು ಹುಡ್ಸಿ ನಾಮಕರಣ ಮಾಡೋಣ. ಹಾ, ಬಾಂಬ್ ದೇವ, ಕಲೆಕ್ಷನ್ ಜಾನಿ, ಪಿಕ್ ಪಾಕೆಟ್ ಮಂಜ ಅಂತ ದೇಶ ಏನಾದ್ರೂ ಏನು, ನಾವು ಸುಖವಾಗಿದ್ರೆ ಸಾಕು. ಲಂಗ ಲುಂಗಿ ಅಷ್ಟೇ ನಮ್ಮ ಜೀವನ. ಸತ್ತವ್ರ ಸಮಾಧಿ ಪಕ್ಕದಲ್ಲಿ ಇದ್ರೂ ಸರಿನೇ, ಹಾಲು ತುಪ್ಪ ಬಿಡೋದೇ ಆದ್ರೂ ಸರಿನೇ, ಬಿಡೋದೇ ಬೇಡವೆ. ಎಲ್ಲಂತ ಮಲ್ಕೋಣ, ಸುಖ ತಾನೇ ಮುಖ್ಯ. ಚಲೋ, ಕಾರಲ್ಲಿ ಹೋಗ್ತಾ ರೋಡ್ ಉದ್ದಕ್ಕೂ ಮಕ್ಕಳು ಮಾಡ್ತಾ ಹೋಗೋಣ. ದೇಶ ತುಂಬ ನಮ್ದೇ ಮಕ್ಕಳು. ಕೆಲವ್ರಿಗೆ ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ಕಣ್ಣಿಲ್ಲ. ಸ್ಟಿಕ್ಕರ್ ಅಲ್ಲಿ ಮಾತ್ರ ಐ ಲವ್ ಯು ಇಂಡಿಯಾ, ಕೈಯಲ್ಲಿ ಭಿಕ್ಷಾ ಪಾತ್ರೆ. ಬಾರೆ ಬಾ, ಇವತ್ತು ಆಗಿದಾಗ ಹೋಗ್ಲಿ, ಎಲ್ಲದಕ್ಕೂ ಜನಗಣಮನ ಆಡೇ ಬಿಡೋಣ. ಬಾರೆ ಬಾರೆ. ನನ್ನ ಸಂತಾನ ನಿನ್ಗೆ ಹೇಳ್ಬೇಕು ಅಂತಾನೆ, ನನಗೆ ಅರ್ಥ ಆಗ್ತಿಲ್ಲ. ಐ ಮಸ್ಟ್ ಲುಕ್ ಟು ವಿನ್ ದಿಸ್ ಗೇಮ್, ಇಲ್ಲಾಂದ್ರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆಲ್ ರೈಟ್, ನೀನು ಹೋಗ್ಲೇಬೇಕು ಅಂದ್ರೆ ಬಿಟ್ಬಿಡ್ತೀನಿ. ಮಾರಲ್ ಸಪೋರ್ಟ್ ತರ ನನ್ನವ್ರು ಯಾರೋ ಒಬ್ರು ನನ್ನ ಪಕ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ವಿಚಿತ್ರವಾದ ಸಮಾಧಾನ. ಬಟ್ ನೆವರ್ ಮೈಂಡ್, ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್, ಐ ಕ್ಯಾನ್. ಬಾ ಚಲೋ ಹೋಗೋಣ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಇನ್ನೊಂದ್ಸಲ ವಾಪಸ್ ಆಗ ಮಾತಾಡಲ್ಲ.
ಅವನು ಈ ಜಗತ್ನಲ್ಲಿ ಹುಟ್ಟಿರಲಿಲ್ಲ ಅನ್ನೋ ಸುದ್ದಿ ಇನ್ನೆರಡು ದಿನದಲ್ಲಿ ನನಗೆ ತಲುಪಬೇಕು. ಅವನ ಸಂಹಾರಕ್ಕೆ ಯಾವ ಆಯುಧ ಬೇಕಾದರೂ ಆರಿಸು. ಸವಾರಿಗೆ ಜೀಪ್ ಇದೆ. ಅಕ್ಷತ ಅಲರ್ಟ್ ಆಗಿರು. Thank you.
ಸಾರಿ, ಐ ಆಮ್ ವೆರಿ ಸಾರಿ. ನಾನು ಯಾವತ್ತೂ ಈ ರೀತಿ ನಡ್ಕೊಂಡವನಲ್ಲ. ನೀವೆಲ್ಲೂ ಓಡೋಗ್ಬಿಡ್ತೀರ ನನ್ನ ಆವೇಶದಲ್ಲಿ ಹೀಗೆ. ಐ ಆಮ್ ಸಾರಿ ಫಾರ್ ದ ಟ್ರಾವೆಲ್. ನೋವಾಗಿದ್ರೆ ಕ್ಷಮಿಸ್ಬಿಡಿ. ಒತ್ತಾಯ ಹಿಂಸೆಯಿಂದ ಕೆಲಸ ಆಗಲ್ಲ ಅಂತ ನನಗೆ ಗೊತ್ತು. ಅದು ನನಗೆ ಇಷ್ಟನೂ ಇಲ್ಲ. ನೀವು ದಾರಿ ತೋರಿಸಿದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ಅದರ ಬದಲು ನನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಖಂಡಿತ ಇಲ್ಲ. ನಿಮ್ಮ ಸಹವಾಸನೇ ಬೇಕಾಗಿಲ್ಲ. ಸಾಕ್ಷ್ಯ ಹೇಳ್ತೀನಿ. ಚೆನ್ನಪ್ಪ, ನೀವೆಲ್ಲ ಈಗಲೇ ಕಾಡಿ ನುಗ್ಗಿ. ನಮ್ಮ ಪಾಲಿನ ಆ ನಾಯಿ ಹತ್ಕೊಂಡು ಹೋಗ. ಅವನೇ ನಾನು ರೈಫಲ್ ತಗೊಂಡು ಬರ್ತೀನಿ. ನೀವೆಲ್ಲ ಅವನ ರೌಂಡಪ್ ಮಾಡಿ ಸಿಕ್ಕಿದ್ರೆ ಕೊಚ್ಚಾಕ್ಬಿಡಿ. ಬಿಡಬೇಡಿ, ಹೋಗಿ ಹೋಗಿ ಬೇಗ. ನೀವು ಜೋಕ್ ಮಾಡ್ತೀರ ತಾನೆ? ನನ್ನ ಸಾಕ್ಷ್ಯ ನಿಜಕ್ಕೂ ಅಷ್ಟೊಂದು ಇಂಪಾರ್ಟೆಂಟ್? ಇಂಪಾರ್ಟೆಂಟ್ ಅದೇ ಉಸಿರು. ದೇಶಕ್ಕೆ ಸರ್ಕಾರ, ಮಗುಗೆ ತಾಯಿ, ಗಂಡನಿಗೆ ಹೆಂಡತಿ ಇದ್ದಾಗೆ ನ್ಯಾಯಕ್ಕೆ ಸಾಕ್ಷ್ಯ. ನಿನ್ನ ಒಂದು ಮಾತಿನಿಂದ ಹೂತಾಕಿರೋ ಸತ್ಯನ ಅಗಲು ತೆಗೆಯಷ್ಟು ಶಕ್ತಿ ಇದೆ. ಆದ್ರೆ ನೀವೆಲ್ಲ ಹೇಳ್ತೀರ ಬಿಡಿ, ನಿಮ್ದು ನಿಮಗೆ, ಬೇರೆಯವ್ರಿಗೆ ಜೀವ ಕೊಡೋ ಅಭ್ಯಾಸ ನಿಮಗಿಲ್ಲ. ಈಗ್ಲಿಂದ ಈ ಜೀವ ನಿನಗೆ, ನಿನ್ ನ್ಯಾಯಕ್ಕೆ. ನಿಮ್ಮ ಅಣ್ಣ ಅವನ್ ಒಪ್ಪಲ್ಲ. ಅವನ್ ಕಣ್ ತಪ್ಸಿ ಕಾರ್ಯಾನ್ ಸಾಧಿಸ್ಬೇಕು. ಈ ಕಾರ್ ದಾಟದ ಮೇಲೆ ಮೇನ್ ರೋಡ್ ಸಿಗುತ್ತೆ, ಅಲ್ಲಿಂದ ಯಾವ್ದಾದ್ರೂ ಬಸ್ಸೋ ಲಾರಿನೋ ಹಿಡಿಬೇಕು. ನೀನ್ ನನ್ನ ಯಾವ್ದು ಸುಳಿಯಲ್ಲಿ ಸಿಗಾಕ್ತಾ ಇಲ್ಲ ತಾನೆ? ಸುಳಿಲ್ ಸಿಕ್ಕಿರೋಳು ನಾನು, ನೀನಲ್ಲ. ಕಮಾನ್. ವಿಶ್ವಾಸ್, ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ನಡಿ. ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಅಂತ ಟ್ರ್ಯಾಪ್ ಇಟ್ಟಿರ್ತಾರೆ, ಅದ್ರಲ್ಲಿ ಏನಾದ್ರೂ ಸಿಗಾಕೊಂಡ್ರೆ ಅಷ್ಟೇ. ಸರ್ಕಾರ ಪ್ರಾಣಿಗಳನ್ನ ಬೇಟೆ ಆಡೋದ್ ನಿಷೇಧ ಮಾಡಿದ ಮೇಲೂ ಇದೆಲ್ಲ ನಡೀತಾ ಇದೆಯಾ? ನಿಷೇಧ ಇರೋ ಜಾಗದಲ್ಲಿ ತಾನೆ ಜಾಸ್ತಿ ಉಲ್ಲಂಘನೆನೂ ಇರೋದು. ಏನದು? ನಾ ಹೇಳಿರ್ಲಿಲ್ಲ ಟ್ರಾಪ್ ಅಂತ. God is great. Get up. ಏನು ಅವರಣ್ಣನ ಮುಗಿಸು ಅಂತಾನೆ ಹೊರತು ಹುಡುಗಿನೇ ಹೊಡ್ಕೊಂಡು ಹೋಗುವಂತ ಅಲ್ಲ. ಹುಡುಗಿರಿ ಯಾರೇ ಆದ್ರು ಈ ನಾಯಕರ ಸೊತ್ತು ಈ ಹುಡುಗಿನಾಗೆ ಆ ರಾಕ್ಷಸನ ಪ್ರಾಣ ಆಯ್ತು. ನಾನು ಯಾರು ಕೊಲ್ಲದು ಬಿಡೋದಿಲ್ಲ, ಅವ್ರೇನ್ ತಪ್ಪು ಮಾಡಿಲ್ಲ. ಇನ್ನಂತ ಪಾಳ್ಯಗಾರಿಂದ ರೈತರ ಮುಕ್ತರ ಮಾಡಕ್ ಹೊರಟಿದ್ದಾರೆ. ಅವ್ರನ್ನ ಕೊಲ್ಲೋದಿರ್ಲಿ, ಅವ್ರನ್ನ ಮುಟ್ಟೋದು ಮಹಾ ಅಪರಾಧ. ಹೀಗಂತ ಮೊದ್ಲೇ ಗೊತ್ತಿದ್ರೆ ಉಪ್ಸ ಬಿಡು, ಆ ತರ ಒದ್ದಾಡ್ತಿದ್ದ ನಿನ್ನ ಮರಳಗಾಡ್ನಾಗೆ ಮಲಗಿಸಿ ಮಣ್ಣು ಮಾಡಿ ಹಾಲು ತುಪ್ಪ ಒಯ್ದು ಬರ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ,
ಈ ಕರ ಇದ್ರೆ ಅಸತಾನಗೆ ಬತ್ತದೆ ಸುಟ್ರಾಯ್ತು ಸರ್ಕಾತಗೆ ಕತ್ತಿ Thank you.
ಏ ತಮ್ಮ, ಇದಾಗ ನಂದೇನು ತಪ್ಪಿಲ್ಲ. ಅವನ್ನ ನೀನು ಬ್ಯಾಗ್ ಚೂಬಿಟ್ಟು ನಾನೇ. ಆದ್ರೆ ಅವ ನನ್ ಕಣ್ಣಿಗೆ ಮಣ್ಣಿರ್ಸಿದ. ನಿನ್ ತಂಗಿಗೆ ಹೇಳಾನೆ ಬಲ್ದಂಗೆ. ನೀನು ಬಂಟಾನೆ ಆಗೇನೋ ಅವ. ಬಂಟ ಅಲ್ಲ ಕಣಲೇ, ನಮ್ಮನೆ ಕಳಗಂಟ. ವಜ್ರ ಕತ್ತವನು ವಜ್ರ, ಅದಕ್ಕೆ ಶಾಮಿಲ್ ನೀನು. ಹುಲಿ ಉಗುರು ನೀರು ಗುಂಡಿತವ ನಿಮ್ ಜನ ಸತ್ತಿದವರಲ್ಲ. ಯಾಕೆ, ಏನಾಯ್ತು? ನನ್ ತಂಗಿ ಇಲ್ಲಿ ಯಾರು ಹಾಕಿದಿಡಕ್ಕೆ ನಿನ್ ತಂಗಿ ಸಿಕ್ಬಿದ್ದಿದ್ಲು. ನಾವ್ ಹಾಕಿ ನಾವ್ ಹಿಡಿಯೋಣ ಅಂತ ಹೋದ್ವಿ. ಆಶ್ರಾಕವ ಹುಚ್ಚಿಡ್ದ ಆನೆ ಹೆಂಗ್ ಬಂದು ನಮ್ಮನ್ನೆಲ್ಲ ತುಳಿದು ಓಡಿಸ್ಬಿಟ್ಟ. ಅವ್ರು ಇನ್ನು ಆ ಗುಂಡಿ ತಾವಾನೆ ಅವರೇ ಸಿವನೆ ನಮ್ ನಾಯ್ಕರ ಮೇಲೆ ಆಣೆ. ನೀ ಹೇಳ್ದಂಗ ಅವನಿದ್ದ ಸತ್ತ ಇಲ್ಲ, ನೀ ಸತ್ತ. ಬಂದು
ಅದು ಮಿಟ್ಟಿರೋ ಎದೆಯ ಮೌನದಲ್ಲಿ ನಿನ್ನ ಮಾತು ಬೇಕಾಗಿದೆ. ಕುದುರೆ 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 ಮಗರು ಇರುಳು ನಿನ್ನ ಹೆಸರಿ ನನಧೀರ ನೀನಾಗಿ ಬಂದಾಗ ರಥ ಏರಬೇಕಾಗಿದೆ. ಎದುರಾದರೆ ನೀಗ ಜಗವೆಲ್ಲ ನಿನ್ನ ಸೇರಬೇಕಾಗಿದೆ. ಕಿಡ್ನಾಪ್ ಮಾಡಿದ್ದು ನಿನ್ ತಂಗಿನ ಅಲ್ಲ, ಸತ್ಯನ, ಸತ್ಯದ ಸಂಗಾತಿನ, ಸತ್ಯ ಕೇಳೋ ಸಾಕ್ಷಿನ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ, ಓಕೆ? ಇವತ್ತು ಇವೆಲ್ಲದರ ಸಮಾಧಿ ನಿನ್ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ಫೂಲ್, ಯು ಬಾಸ್ಟರ್ಡ್. ಸುಳ್ಳು ಹಗ್ಗ ಮಾಡಿ ನಿನ್ ತಂಗಿಯ ನೇಳಾಕ್. ನಾಳೆ ಆಕೆ ಮದುವೆ ಆದಾಗ ನೀನೊಬ್ಬ ದೇಶದ್ರೋಹಿ, ನಿನ್ ತಂಗಿ ಏರಿ ವಂಶಿಸೋಳು, ಸತ್ಯಕ್ಕೆ ಗೋರೆ ಕಡ್ದೋರು ಅಂತ ಗೊತ್ತಾದಾಗ ಯಾವ್ದೋ ಕಲಂಕಾರ ಕುತ್ತಿಗೆ ಕಟ್ಕೊಂಡಾಗೆ ಕಳ್ತಿ ನಿನ್ ತಂಗಿನ ಹಾಳು ಬಾವಿ ಕಳೆದಾಗ್ಲೇ ಗೊತ್ತಾಗೋದು. ಮತ್ತೆ ಹೇಳಣ್ಣ, ಸತ್ಯನ್ ಯಾಕೆ ಬಚ್ಚಿಡ್ತಾ ಇದ್ಯಾ? ನಿನ್ನ ಅವರು ಕೊಂದ್ ಬಿಡ್ತಾರಮ್ಮ, ಕೊಂದ್ ಬಿಡ್ತಾರೆ. ಅವ್ರ ಜೊತೆ ನಾನು ಇದ್ದವನು, ಆ ಜನ ಎಂತ ಕಟುಕರು ಅಂತ ನನಗೆ ಗೊತ್ತು. ನಾನಿಲ್ಲಿ ಬಂದು ಕಣ್ ತಪ್ಪಿಸಿ ವಾಸ ಮಾಡ್ತಿರೋಕೆ ಅವರೇ ಕಾರಣ. ಏನ್ ಹೇಳ್ತಿದ್ಯಾ? ಹೌದಮ್ಮ, ನಾನು ಇಷ್ಟು ವರ್ಷ ಹೇಳಿದ್ದೆಲ್ಲ ಒಂದು ಕಟ್ಟು ಕತೆ. ನಾನು ಯಾವ ಕಾರ್ಮಿಕ ನಾಯಕನೂ ಅಲ್ಲ, ಈ ದೇಶದ ಯೋಧ, ಆಂಟಿ ಡ್ರಗ್ಸ್ ಆಫೀಸರ್. ನನಗೂ ಜೈಜಗೂ ಮೊದಲಿಂದಲೂ ದ್ವೇಷ ಇತ್ತು. ಅವ್ನು ನಿದ್ದೆ ಮಾಡಿ ಮೂರು ದಿನ ಆಯ್ತು, ಬಾಯಿ ಬಿಡ್ತಾನೆ ಇಲ್ಲ. ನಾವು ಇರೋ ಗೋಡನ್ನೆಲ್ಲ ತಲಾಶೆ ಮಾಡಾಯ್ತು, ಏನು ಕ್ಲೂ ಸಿಗ್ತಾನೆ ಇಲ್ಲ. ಆ ಜೆಜೆಗೆ ವಿಷಯ ಹ್ಯಾಗ್ ಲೀಕ್ ಆಯ್ತೋ ಗೊತ್ತಿಲ್ಲ. ಫೋನಲ್ಲಿ ಬಾಯಿಗೆ ಬಂದಾಗ ಬೈತಿದ್ದ, ಅವನ್ನ ಮುಟ್ಟಿದ್ರೆ ನಿಮ್ಮನ್ನ ಜೀವ ಸಹಿತ ಉಳಿಸಲ್ಲ ಅಂತ ಕಿರ್ಚಾಡ್ತಿದ್ದ. ನನ್ ಗೊತ್ತಿಲ್ಲ, ನಾನ್ ಬರೀ ಫ್ಯಾಮಿಲಿ ಡಾಕ್ಟರ್ ಅಷ್ಟೇ, ಅವ್ರಿಗೆ ನನಗೂ ಅವ್ರಿಗೂ ಬೇರೆ ಯಾವ ಸಂಬಂಧನೂ ಇಲ್ಲ. ಲಿಮಿಟ್ ಟು ಸ್ಲೀಪ್, ಲಿಮಿಟ್ ಟು ಸ್ಲೀಪ್. ನೀನ್ ನಂದಲ್ಲ ಕೃಷ್ಣ, ಸುಳ್ಳಾಗಲ್ಲ ಮಿಸ್ಟರ್ ಜೌರಾಯ್. ದುಬೈನಲ್ಲಿ ನೀವು ಕೊಟ್ಟ ಹಣ ತಲುಪದೆ ಶಾರುಖ್ ಬೆನ್ ಗ್ರೂಪ್ನವರು ನಿನ್ನ ಮುಖಾಂತರ ಜೈ ತರಿಸೋ ಡ್ರಗ್ಸ್ನ ವಾಪಸ್ ಕೇಳ್ತಾ ಇದ್ದಾರೆ. ಹೇಳು, ಎಲ್ಲಿ ಬಚ್ಚಿಟ್ಟಿದೀಯಾ? ಸ್ಕೂಲ್ನಲ್ಲ, ಆಸ್ಪತ್ರೆ ಅಲ್ಲ, ಇಲ್ಲ ಕೆಮಿಸ್ಟ್ರಿ ಶಾಪು, ಅಂಡರ್ ಗ್ರೌಂಡು, ಎಲ್ಲಿ ಬಚ್ಚಿಟ್ಟಿದ್ಯಾ? ಕಮಾನ್ ಟೆಲ್ ಮಿ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಾನು ಮಲ್ಕೋಬೇಕು. ಲಿಮಿಟ್ ಟು ಸ್ಲೀಪ್, ಯು ಬಾಸ್ಟರ್ಡ್. ಬಾಸ್ಟರ್ಸ್ ನಾವಲ್ಲ, ನೀವು ಈ ದೇಶನ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಗಲ್ಲಿ ಗಲ್ಲಿಗಳಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡಿ ನರಸತ್ ನಾಡಿಗಳಲ್ಲಿ ಹೆಪ್ಪು ಕೊಟ್ಟು ರಕ್ತದ ಮಡ್ಲಲ್ಲಿ ಬೇರೆ ಬಾಟನ ಹಾಸ್ಬೇಕು ಅಂತ ಇದ್ದೀರಾ? ಇದಕ್ಕೆಲ್ಲ ನಿಮ್ ಜನ, ನಿಮ್ ಮಕ್ಕಳೇ ಬಲಿಯಾಗೋದು. ನೀನೊಬ್ಬ ಡಾಕ್ಟರ್ ಆಗಿ ಇಂಥ ತಪ್ಪು ಮಾಡಬಾರ್ದು. ಕಮಾನ್, ನೌ ಟೆಲ್ ಮಿ, ಕಮಾನ್. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲೋ, ಸುಮ್ಮನೆ ನನ್ನ ಪ್ರಾಣ ಯಾಕೆ ತಿಂತಿದ್ಯಾ? ಸರ್ ಫೋನ್. ಯಾವೊಂದು ಫೋನು? ಜೆ ಜೆ ಸರ್. ಯಾರವನು ಒಂದೇ? ಈ ಊರಿನ ದೊಡ್ಡ ಮನುಷ್ಯ, ಎರಡು ಕೊಂಬು, ನಾಲ್ಕಾಲು, ಹತ್ತು ಕೈ, ಇಪ್ಪತ್ತಲ್ಲಿ ಇಪ್ಪತ್ನಾಲ್ಕು ಕಡೆ ಎತ್ತರ ಇದ್ದಾನವನು. ಇಲ್ವಲ್ಲ, ಮತ್ತೆ ಯಾವ ದೊಡ್ಡ ಮನುಷ್ಯ ರೇ? ಹೊರ ದೇಶದ ಹೆಸಗಿತ್ತನು ನಾಯಿ ಅವನು. ನಮ್ಮ ದೇಶದ ಮುನ್ಸಿಪಾಲ್ಟಿಗೆ ಏನು ನಿಮಿಷ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ನೀವೊಂದು ಬೆಲ್ಟ್ ಹಾಕಿ ಸಿ
ಇಲ್ಲಿದ್ಕೊಂಡು ಅಲ್ಲಿಂದ ತರ್ಸಿಂತಾನೆ. ಬೇಕು ಅಂತ ಹೇಳಿದ್ರೆ ನಮ್ ದೇಶದವ್ರನ್ನ ಅವ್ನ ಮನೆ ಮುಂದೆ ಲೈನ್ ಆಗಿ ಕೂತಿದ್ನಲ್ಲ, ಯಾವ್ದು ಯಾವಾಗ ಬೇಕಾದ್ರೂ ಬಡ್ಕೊಂಡು ತಿನ್ಬೋದಾಗಿತ್ತು. ಏಯ್ ಕೇಳಿಸ್ತಾನೆ ನಾಯಿ ನನ್ ಮಗನೇ, ಮಾಲ ಮುದ್ರಿಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನಂತ ಕಂತ್ರಿ ನಾಯಿ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಇದು ಡಾಕ್ಟರ್ ಜವರಂಗ ರಿಲೀಸ್ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಆನ್ ಬೇಲ್. ಹೇ ಹೂ ಆರ್ ಯು, ಏನ್ ಹಾಗೆ ನುಗ್ಗಿದ್ರೆ ವಾಟ್ ಯು ವಾಂಟ್, ಏನ್ ಬೇಕು ನಿಮಗೆ? ಇದನ್ ನಿಮ್ಮ ಅವನ ಮನೆನ ನುಗ್ಗಿ ಲೂಟಿ ಮಾಡಕ್ಕೆ. ಏಯ್ ಬೇಲ್ ಕೊಟ್ಮೇಲೆ ಹಿಂದೆ ತರಲೆ. ಏಯ್ ಭಾನುವಾರ ಯಾರು ಜೇಲ್ಸ್ ಏನ್ ಮಾಡ್ತಾನೆ ನಿಮ್ಗೆ? ಇದು ಡುಪ್ಲಿಕೇಟ್, ನಿನ್ನ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಹಾಗಾದ್ರೆ ಇದು ಕಳಿಸಿ, ಲೋಡ್ ಮಾಡಿ ಮನೆ ಕಳಿಸಿ, ರೆಸ್ಟ್ ತಗೊಳ್ಳಿ. ರೈಟ್ 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 ಮೇಲೆ ಖಂಡಿತ ಮಾಡ್ತಾ ಕಟ್ಟಿ ಮಗ.
ನೀ ಇಲ್ಲೇ ಇರ್ಬೋದು, ನನ್ನಿಂದ ತಪ್ಪಾಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ನೀನ್ ನನಗೆ ಹಿಡ್ಸಿದೀಯ, ನಿನಗೆ ಹಾಗನ್ಸಲ್ಲ ಅಂದ್ರೆ ಬಾಗಲ್ ತೆಗೆದಿದೆ. Mr. Arjun Karga, you have been accused as a drug dealer. Do you have anything to say on your own defense? ಈ ಆರೋಪ ಎಲ್ಲ ಸುಳ್ಳು. ನನಗೆ ಅವ ಮಾಫಿ ಕೆಂಗಾಗಲಿ, ಹೊರದೇಶ ಸಂಬಂಧ ಆಗಲಿ, ಇಲ್ಲ ದೇಶ ನಾಶ ಮಾಡೋ ಕೋಟ್ಯಾಂತರ ಡ್ರಗ್ಸ್ನ ಸುಟ್ಟವನು ನಾನು. ನಾನು ಸ್ಮಗ್ಲಿಂಗ್ ಮಾಡ್ತೀನ, ಇಲ್ಲ ಇದೆಲ್ಲ ನಿರಾಧಾರ, ಬಿಲೀವ್ ಮಿ. ಇದಕ್ಕೆ ಸಾಕ್ಷಿ ಯಾರು? ಮಿಸ್ ಬರ್ತಾ, ನನ್ನ ಇವರ ಸಂಬಂಧ ಹೆಂಡತಿ ಗಂಡಂದು, 10 ಕೋಟಿ ಬಾಳೋ ಎರಡು ಮನೆನ ನನ್ನ ಹೆಸರಿಗೆ ಮಾಡಿಸಿದ್ದಾರೆ. ಅಷ್ಟು ದುಡ್ಡು ಹೇಗೆ ಬಂತು ಅಂತ ಮನೆಯಲ್ಲಿ ಡ್ರಗ್ಸ್ ಸಿಕ್ಕಾಗಲೇ ನನಗೆ ಗೊತ್ತಾಗಿತ್ತು. ಇವರು ಗೌರ್ಮೆಂಟ್ ಕೆಲಸದಲ್ಲಿದ್ದು ದೇಶಕ್ಕೆ ದ್ರೋಹ ಬಗ್ಗಿತಿರೋ ಸ್ಮಗ್ಲರ್ ಅಂತ. ಏನಿದೆಲ್ಲ ಮಿಸ್ಟರ್ ಕರಗ, ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್. ಮನೆ ಡಾಕ್ಯುಮೆಂಟ್ಸ್ ಏನಾದ್ರು ಇದೆಯಾ ನಮ್ಮ? ಇದೆ ಸರ್, ನನ್ನ ಬ್ರದರ್ಸ್ ಹತ್ರ ಇದೆ ಸರ್. ದೀಸ್ ಆರ್ ದ ಡಾಕ್ಯುಮೆಂಟ್ಸ್. ನೋ ನೋ, ಇದೆಲ್ಲ ಪ್ರೀ ಪ್ಲಾನ್. ಎಸ್ ಬಿಲೀವ್ ಮಿ, ಇವರೆಲ್ಲ ನನ್ನ ತುಳೆಕ್ಕೆ ನನ್ನ ತುಳೆ ಮಾಡ್ತು ಸಂಚು. ಎಸ್, what the hell is going on here? Come on, tell me. Hey, yaar nivella, yaar nivella, yen nadta idira? Ha, yen nadta idira? Nan enquiry madanta ee kadam helikotra? Ha, then who recommended this enquiry? Come on, come on, what's going on here? What's going on here? Hey bartha, ninigoskara prana bega kottu heride idene kododu? You bitch, nee uli bardu. I won't leave you. ಎರಡು ವರ್ಷ ಶಿಕ್ಷೆ, 5 ಲಕ್ಷ ಜುಲ್ಮಾನೆ, ಹಾಗೆ ಯಾರು ನನಗಾಗಲಿಲ್ಲ.
ನಿನ್ನಂತ ಎಷ್ಟು ಜನ ಹೆಣ್ಮಕ್ಳು ಇಂಥವ್ರ ಕೈ ಸಿಕ್ಕಿ ಹಾಳಾಗ್ತಾ ಇದಾರಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನಾದರೂ ಕಾಪಾಡೋ ಅಂತ ಬಂದೆ. ಐ ಲವ್ ಯು ಬರ್ತ, ಐ ಲವ್ ಯು. ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಸಿಟ್ಟಿಳಿದ ಮೇಲೆ ನನ್ನ ಕಣ್ಮುಂದೆ ಸುಳಿದಿದ್ದು ನನ್ನ ತಂಗಿ. ನನಗೊಂದು ಭವಿಷ್ಯ ಇರಲಿಲ್ಲ, ಅವಳು ಚೆನ್ನಾಗಿರಲಿ ಅಂತ ಸಿಟ್ಟಿಂದ ದೂರ ಬಂದೆ. ಈಗ ಅವಳೇ ನನ್ನ ಸರ್ವಸ್ವ, ಅವಳು ಸುಖನೇ ನನ್ನ ಸುಖ. ಈಗ ಅವಳನ್ನ ಅವ್ರ ಮುಂದೆ ಸಾಕ್ಷಾಳು ನಿಲ್ಲಿಸಿದ್ರೆ ಜೀವದ ಬಿಟ್ಬಿಡ್ತಾರಾ? ಇಲ್ಲ ವಿಶ್ವಾಸ್, ಇದು ಭ್ರಷ್ಟಾಚಾರ ಜಗತ್ತು, ಇಲ್ಲಿ ಜೀವಕ್ಕೆ ಯಾವ ಬೆಲೆನೂ ಇಲ್ಲ. ಹಾಗಾಗಿರೋದು ತಲೆ ಮರೆಸ್ಕೊಂಡು ಬದುಕ್ತಾ ಇರೋ ನಮ್ಮಿಂದ, ಭ್ರಷ್ಟಾಚಾರನ ಧಿಕ್ಕರಿಸಿ ನಿಲ್ಲಕ್ಕಾಗದೇ ಇರೋ ನಮ್ಮಂತ ಹೇಡಿಗಳಿಂದ. ನಾವು ನಿಜವಾಗ್ಲೂ ಈ ದೇಶದ ಮಕ್ಕಳೇ ಆಗಿದ್ರೆ, ಈ ದೇಶನ ಫ್ರೀಚೋರ ಆಗಿದ್ರೆ, ನೂರಾರು ಮುಖ ಹೊತ್ತು ರಾಜಭಾರ ಮಾಡ್ತಿರೋನ್ನ ಧಿಕ್ಕರಿಸಿ ನಿಲ್ಲಬೇಕು. ಸಾವು ನೋವುಗಿಂತ ಮುಖ್ಯವಾದ್ದು ಸತ್ಯ ಅನ್ನೋದು. ಸತ್ತಾದ್ರೂ ಸರಿ, ಅದನ್ನಿಲ್ಲಿ ನೆಟ್ಟು ಹೋಗ್ಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ? ದೇಶ ನಿಂತಿರೋದೇ ನಿಮ್ಮಂತ ಶಕ್ತಿವಂತರ ಹೆಗಲ ಮೇಲೆ. ನೀವೇ ಹಿಂಜರಿದ್ರೆ ದೇಶಕ್ಕೆ ಸಾವೇ ಗತಿ. ಹಾಗಾಗಬಾರ್ದು. ತಾಯಿ ನಾಡಿಗಾಗದ್ರು ಜೀವ ಹರಿತು ರಕ್ತ ಇದ್ದು ವ್ಯರ್ಥ. ಈ ಸತ್ಯಕ್ಕೆ ಸೆಕ್ಯೂರಿಟಿ ಜೀವ ಆಗಿದ್ರೆ ನೀವು ತಲುಪೋ ಗುರಿಗೆ ನಾನು ಶಕ್ತಿ ಆಗ್ತೀನಿ. ಐ ಆಮ್ ಪ್ರೌಡ್ ಆಫ್ ಯು. ಹಲೋ ಪವಾರ್ ಹಿಯರ್. ಹಲೋ ಪವಾರ್, ನಾನು ವಿಶ್ವಾಸ್ ಕುದುರೆಗುಂಡಿಯಿಂದ. ವಿಶ್ವಾಸ್ ಏನೇ ನೀನು, ನೀನ್ ನಂಬ್ಕೊಂಡ್ರೆ ಬಿಡುಗಡೆ ಆಗ್ಬೇಕಾದ ಕೈದಿ ನೇಣುಗಂಬ ಇರೋ ಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಯ್ಯ, ಇಷ್ಟಿನಿಂದ ಏನ್ ಮಾಡ್ತಿದ್ದೆ? ಒಂದ್ ಫೋನ್ ಇಲ್ಲ ಏನಿಲ್ಲ. ಇಲ್ಲೆಲ್ಲ ನಿನ್ನ ಆಪತ್ತೆ ಆಗಿರೋದೇ ದೊಡ್ಡ ಸುದ್ದಿ ಆಗಿದೆ. ನನಗೂ ಕತೆಗಳು ಕಟ್ಟಿ ಸಾಕಾಗೋಯ್ತು. ಹೋದ ಕೆಲಸ ಏನಾಯ್ತು? ಹಣ್ಣು ಕಾಯ. ಅರ್ಜುನ್ ಪಾಲಿಕ ಎಲ್ಲ ನನ್ನ ಜೊತೆಯಲ್ಲೇ ಇದ್ದಾರೆ, ಸಾಕ್ಷಿ ಹೇಳೋದಕ್ಕೆ ಒಪ್ಕೊಂಡಿದ್ದಾರೆ. ನಿನ್ನ ಸೆಕ್ಯೂರಿಟಿನೇ ಅರ್ಜುನ್ ಶರತ್. ಅದು ಎಷ್ಟು ಬೇಗ ಅರೇಂಜ್ ಮಾಡ್ತೀಯೋ ಅಷ್ಟು ಬೆಟರ್. ಏನಯ್ಯ ಹೀಗೆ ಕೇಳ್ತೀಯ? ಆ ಜೆ ಜೆಗೆ ನಾಯಿ ಚೈನ್ ಹಾಕೋ ಚಾನ್ಸ್ ಬಿಡ್ತೀನ. ಅದಕ್ಕೋಸ್ಕರ ತಾನೇ ಪ್ರಾಣ ಒತ್ತೆ ಇಟ್ಟಿರೋದು. ಇನ್ 24 ಅವರ್ಸ್ನಲ್ಲಿ ಸೆಕ್ಯೂರಿಟಿ ನೀನಿರೋ ಜಾಗ ಬಂದು ಸೇರುತ್ತೆ. ಅದನ್ನು ಲೀಡ್ ಮಾಡೋನು ಇನ್ಸ್ಪೆಕ್ಟರ್ ಯಾದವ್ ಅಂತ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಸಿ ಯು ಸೂನ್. ಅದು ಕಾಲೇಜಲ್ಲಿ ಎನ್ ಸಿ ಸಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಅಭ್ಯಾಸ ತಪ್ಪೋಗಿದೆ. ಈಗ ಒಂದ್ಸಲಿ ಹೊಡೆದು ನೋಡಿ.
ಹಗಲ್ ಗನಸ ನಿಜ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆ ಹಗಲ್ ಗನಸಲ್ಲ ಹೀಗೇನೆ ತಗೊಳ್ಳಿ. ಏನಿದು? ನನ್ನ ಹಗಲ್ ಗನಸು. ಐ ಆಮ್ ಸಾರಿ. ಇವತ್ತಿನ ತೋಂಟದವ್ರಿಗೆ ನೀರು ತುಂಬ ಹಬ್ಬ. ಹೆಣ್ಣು ಗಂಡನ್ನ, ಗಂಡು ಹೆಣ್ಣನ್ನ ಆರಿಸ್ಕೊಳ್ಳೋ ದಿನ. ಇದನ್ನೇ ಉಟ್ಕೊಂಡ್ರೆ ನಿಮಗೂ ಹಕ್ಕು ಸಿಗುತ್ತೆ. ಇದು ನಮ್ಮ ಸಂಪ್ರದಾಯ. ಬೆಂಗಳೂರು ಹೋದ್ಮೇಲೆ ಇದೆಲ್ಲ ಆಗಲ್ಲ ಅಂತ ಇಲ್ಲೇ ಕೊಡ್ತಾ ಇದ್ದೀನಿ. ಈ ತರದ್ದು ನಿಮ್ ತಂಗಿ ನೋಡ್ತಾಳ? ಹೌದು, ಇದು ಅವಳಿಗೆ ಜನ್ಮಸಿದ್ಧ ಹಕ್ಕು. ಸೇ ಯು ಇನ್ ದಿ ನೈಟ್. ಬಾಯ್. ಕಲ್ಲಿ ಸುಕುಮಾರಿ ಕೋರಿ ನರಳು ದುಯಾಕೆ ಕನ್ನಡ
ಆಫೀಸರ್ಸ್. ಸರ್, ಇದರಿಂದ ಅಜ್ಜ ಕಂಟೈನರ್ ಹೋಗಕ್ಕಾಗಲ್ಲ, ಇಲ್ಲೇ ತಿರುಗಿಸ್ಕೊಳ್ಳಿ, ವ್ಯಾನ್ ನಮ್ಮನ್ನು ಫಾಲೋ ಮಾಡಲಿ. ಓಕೆ ಓಕೆ ಸರ್. Mr. Vishwas? Yes. I'm J.J. Yadav from Crime Branch. I'm Karga. Nice to meet you. This is my ID card. As per Power's instruction, we have arranged the security for you, sir. Container ilivarigu barokagala. Kshamsi. Illinda highway varigu van alam jothe prayana madbekagutte. Sorry to trouble you. 421484, pick up the luggage. Please, sir. ನಿಮ್ಮ ಲಗೇಜ್ ಎಲ್ಲ ವ್ಯಾನಲ್ಲಿ ಬರುತ್ತೆ, ನೀವೇನು ವರಿ ಮಾಡಬೇಕಾಗಿಲ್ಲ. ಯು ಆರ್ ಸೇಫ್, ಹ್ಯಾಪಿ ಜರ್ನಿ ಸರ್. ಕ್ಲೋಸ್ ಒನ್ ಸೆಕೆಂಡ್ ಸರ್, ಬುಕ್ಸ್ ತೊಳೆದು ಮರ್ತ್ಬಿಟ್ಟೆ. From JJ, appointed to kill you. Look around. Van blast ಮಾಡಿನಿ ಮುನ್ನ ಕೊಲ್ಬೋದಾಗಿತ್ತು, ಆದ್ರೆ ಯಾವುದೋ ಚಿಕ್ಕ ಹುಡುಗಿ ಸಾಕ್ಷಿ ಹೇಳುತ್ತೆ ಅಂತಂದ್ರು. ಯಾರ್ ನೋಡೋಣ ಅಂದ್ರೆ ಇವಳು. ಒಂದು ಸೈನ್ಯನ ಒಂದು ವಾರ ಸಾಕುವಷ್ಟು ಬಂಡವಾಳ ಇದೆ. ಕೊಬ್ಬಿದ ಜಿಂಕೆಗಳಿಗೆ ಎಲ್ಲ ಸವಲತ್ತು ಇದೆ. ಜೀವಂತ ಸಿಕ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ. Thank you.
ಸ್ಟಾಪ್ ಯು ಕಂಟೈನರ್ ಬಾಗಲ್ ತಕ್ಸು ಇಲ್ಲ ನೀವು ಯಾರು ಉಳಿಯಲ್ಲ ಕಮ ಆನ್ ನಿನ್ನ ಉಳಿಸಿದ ಯಾಕೆ ಗೊತ್ತಾ ನಾನು ನೋಡಬೇಕಿತ್ತು ಅದು ಯಾವ ದೊಡ್ಡ ಜನ ಬಂದ್ರು ಅಂತ ನೀನಾ ಆ ಜೇಜ ಬೂಟ್ ಲಾಯರ್ ಇದು ತಪ್ಪಿಸ್ಕೊಂಡ್ರ ಐ ವಾಂಟ್ ದೋಸ್ ಬ್ಯಾಸ್ಟರ್ಡ್ಸ್ ಅಲೈವ್ ಅಲೈವ್ ಓಕೆ ನೌ ಗೋ ಗೆಟ್ ದೆಮ್ ಫಾಲೋ ಮೀ ಫಾಸ್ಟ್ ಗಾಡಿ ನಿಲ್ಸ್ಬೇಡಿ ಅವ್ರು ನಮ್ಮನ್ನು ಕೊಲ್ಲಕ್ಕೆ ಬರ್ತಿದ್ದಾರೆ ಅವರು ಪೊಲೀಸ್ನವರಲ್ಲ ಅವರು ಸಾಕ್ಷಿನ ಕೊಲ್ಲಕ್ಕೆ ಬರ್ತಿದ್ದಾರೆ ನಿಲ್ಸ್ಬೇಡಿ ಪ್ಲೀಸ್ ಓಕೆ ಹೋಗ್ತಾ ಇರಿ ಹಾ I don't know.
ಬಾಸ್. ಹೇ ಪಾಲಿಕ ನಿಂದ್ರು. Listen to me. Don't run. Stop. Malika. ಅವಳು ಬರಿ ಸಾಕ್ಷಿ, ನಿಮ್ ಜೀವ ಅಲ್ಲ. ಅವಳೇನೋ ನಿಮ್ ಚರ್ಮ ಅನ್ನೋ ಹಾಗೆ ಅಂಟ್ಕೊಂಡಿರ್ತೀರಲ್ಲ, ಸ್ವಲ್ಪ ದೂರ ಇರಿ. ಅವಳೇನು ಶಾಖ ಇಲ್ಲದೆ ಚಳಿ ಸತ್ತು ಹೋಗಲ್ಲ. ಅಕ್ಷತಾ, ಯಾಕೆ ಹೀಗೆಲ್ಲ ಸಿಲಿಯಾಗಿ ಯೋಚನೆ ಮಾಡ್ತಿದ್ಯಾ? ಅವಳನ್ನ ಕಾಪಾಡೋ ಜವಾಬ್ದಾರಿ ನಮ್ದು. ನಾವು ಅವಳಿಗೆ ಎಷ್ಟು ಹತ್ರವಾಗಿದ್ದೀವೋ ಅಷ್ಟು ಒಳ್ಳೇದು. ಅವಳು ಸುರಕ್ಷಿತವಾಗಿದ್ದ. ಹೌದು, ಸ್ವೆಟರು ಕಂಬಳಿ ಬೆಡ್ಶೀಟ್ ಒಂದು ಬೇಡ, ನಿಮ್ಗೆಲ್ಲ ಒಂದು ನೆಪ ಬೇಕು ಅಷ್ಟೇ. ನೆಪ ಏನಕ್ಕೆ ನೆಪ? ಪಾಪ ಏನು ಗೊತ್ತಿಲ್ಲ, ಬೆಂಕಿ ಪಕ್ಕ ಕೂತ್ರು ಮೈ ಬೆಚ್ಚಗಾಗ್ದಿರೋ ಹಿಮಾಲಯ ನೀವು. ಓ ಅಕ್ಷತಾ, ಹೇಳೋದೇನಿದ್ರು ನೇರವಾಗಿ ಹೇಳು. ಕಣ್ಣು ಮೂಗು ಬಾಯಿ ನಾಲ್ಗೆ ಉಪ್ಪು ಹುಳಿ ಯಾವ್ದು ಇಲ್ದಿರೋ ಹಾಗೆ ಆಗ್ತೀರ, ನಿಮ್ಗೆ ಏನ್ ಹೇಳಿ ಏನ್ ಪ್ರಯೋಜನ? ಏನು ಇಲ್ಲ, ನೀವ್ ಇಲ್ಲಿಂದ ಹೋಗಿ. ಮತ್ತೇನೋ ಹೇಳ್ಬೇಕು ಅಂತ ಹಿಂಸೆ ಮಾಡಿದ್ಯಲ್ಲ. ನನಗೆ ಹಿಂಸೆ ಆಗ್ತಿತ್ತು ಅದಕ್ಕೆ. ನಿನಗೆ ಹಿಂಸೆನ? ಏನಕ್ಕೆ? ಪ್ಲೀಸ್ ಏನು ಇಲ್ಲ, ನೀವ್ ಹೋಗಿ ಅನ್ನಲ್ಲ. ಥ್ಯಾಂಕ್ಸ್. ಏನಿದು ಹುಡುಗಾಟ? ನಾವ್ ಈಗಾಗಲೇ 100 ಕಿಲೋಮೀಟರ್ ಹಿಂದೆ ಬಿದ್ದಿದ್ದೀವಿ. ಬೇಗ ಹೋಗಿ ಪವಾರ್ ಫೋನ್ ಮಾಡ್ಬೇಕು. ಅವ್ರು ನಮ್ ಹಿಂದ್ ಬಿದ್ದಾರ ಅಂತ ಗೊತ್ತಿದ್ದು ನೀನ್ ಈಗ ಹುಡುಗಾಟ ಆಡ್ತಿದ್ಯಾ? ಪ್ಲೀಸ್ ಕಮ್ ಔಟ್ ಪಾಲಿ, ಕಮ್ ಔಟ್. ಬಿದ್ದವರು ಬೆನ್ಮೂಳೆ ಮುಟ್ಕೊಂಡು ಆಸ್ಪತ್ರೆ ಸೇರುತ್ತಾರೆ, ಯಾರು ಬರಲ್ಲ. Let's spend some time here. Come on. Hey, Pali, listen to me. Jump. Hey. Oh, Pali. Hey. Oh,
ಒಂದ್ ನಿಮಿಷ ಇಲ್ಲೇ ಇರು, ನಾನು ಹೋಗಿ ಪವಾರ್ಗೆ ಫೋನ್ ಮಾಡ್ಬಿಡ್ತೇನೆ. ಎಕ್ಸ್ಕ್ಯೂಸ್ ಮೀ, ಬ್ಯಾಂಗ್ಳೂರ್ ಒಂದು ಕಾಲ್ ಮಾಡಬೇಕು. ಪಾಲಿನ ರಸ್ತೆಗೆ ತಳ್ಳಿ ನೀನು ಸಹ ಮಾಮೂಲಿ ಹೆಂಗಸು ಅಂತ ನಿರೂಪಿಸ್ಬಿಟ್ಟೆ. ನೀನ್ ತಿಳ್ಕೊಂಡ್ರಾಕೆ ನಮ್ಮಿಬ್ಬರ ಮಧ್ಯೆ ಯಾವ ಅಸಹ್ಯವಾದ ಸಂಬಂಧನೂ ಇಲ್ಲ. ಶೀಸ್ ಜಸ್ಟ್ ಎ ಕಿಡ್. ಅವಳು ತಿರುವಳಿಕೆ ಬರೋ ಹಾಗೆ ಬುದ್ಧಿ ಹೇಳ್ಬೇಕು, ಅದು ನಿನ್ ಧರ್ಮ. ಆದ್ರೆ ನೀನು ಎಡೋಬಿಟ್ಟೆ. ಗೋ ಗೋ, ಡೋಂಟ್ ಎವರ್ ಶೋ ಯುವರ್ ಫೇಸ್ ಮೈ. ಗೋ ಗೋ. ಸರ್ ಸರ್, ಡಾಕ್ಟರ್ ನಿಮ್ಮನ್ನು ಕರೀತಿದ್ದ ಸರ್. ನಿಮ್ಮ ಹುಡುಗಿಗೆ ಪ್ರಜ್ಞೆ ಬಂದಿದೆ, ಬಾಳ ಕೂಗಾಡ್ತಿದ್ದಾಳೆ. ಏನ ಡಾಕ್ಟರ್, ಸ್ವಲ್ಪ ಎಮೋಷನಲ್ ಆಗಿದ್ದಾಳೆ. ಟ್ರೈ ಟು ಕಾಮ್ ಹರ್ ಡೌನ್. ಪಲಿ ಪಲಿ, ಏನಾಯ್ತು ಪಲಿ? ಕಾಮ್ ಡೌನ್ ಪಲಿ. ನಾನು ನಾನು I love you too, Polly. He loves me. He loves me. He loves me. He loves me.
ನಿಮಗೆ ಹೆದರ್ಕೊಂಡು ಓಡೋದು ಅಂದ್ಕೊಂಡ್ರ ನಿಮ್ಮನ್ನ ಮೆಟ್ಟೋಕೆ ಪೊಲೀಸ್ ಕಾಂಟ್ಯಾಕ್ಟ್ ಮಾಡಿದೆ. ಆದರೆ ಅವ್ರ ಬಾಯಿನಲ್ಲಿ ನಿಮ್ಮ ನೋಟಿನ ಕಂತೆ ತುಂಬಿಕೊಂಡಿತ್ತು. ನಿಮ್ಮನ್ನು ಹಿಂಬಾಲಿಸ್ದೆ ಸಿ ಬೀಚ್ನಲ್ಲಿ ನೀವು ಮಾಡಿದ ಅತ್ಯಾಚಾರಕ್ಕೆ ಐ ವಿಟ್ನೆಸ್ ಆದೆ. ಸಮುದ್ರದಲ್ಲಿ ನೀವು ಒಂದು ಅಕ್ಷತಾ ಬಾಡನ್ನು ತೆಗೆದು ಡೆಫರ್ ಮಾಡಿ ಬರ್ತಾ ಇದ್ದೀನಿ. ಸಾವು ಎಷ್ಟೇ ಆದರೂ ಪರವಾಗಿಲ್ಲ, ಸತ್ಯ ನಿಮ್ಮ ಕಾಲಿಡೆ ಸಾಯೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮುಖಕ್ಕೆ ವಿಸ್ಕಿ ಹೊಡೆದು ಏನಂದಿದ್ದೆ? ಇದ್ರೆ ಒಳ್ಳೆ ಮಕ್ಕಳಾಗಿರಿ, ಸೂಳೆ ಮಕ್ಕಳಾದ್ರೆ ಹಿಡ ಹೊಡಿತೀವಿ ಅಂತನ? ನಮ್ಮ ವ್ಯವಸ್ಥೆಗೆ ನಿಮ್ಮನ್ನು ತರೋಕೆ ಹಿಡ ಹೊಡೆಯೋರು ನಾವು ಮರಿ. ಕಾನೂನು, ನ್ಯಾಯ, ಸಮಾಜ, ದೇಶ ಏನಿದ್ರು ನಾವು ಹೇಳ್ದಾಗೆ ಕೇಳಬೇಕು, ಇಲ್ಲ ಬೀಜ ಹೊಡಿತಾನೇ ಇರ್ತೀವಿ. ನನ್ನ ರಾತ್ರಿ ರಾಣಿ ಆಗ್ತೀಯ. ನಿಲ್ಸಿ ಇವನಿಗೆ ಸತ್ಸಿ. ಒನ್ ಮಿನಿಟ್ ಜಜೆ, ಇವನ್ನ ಬಿಡೋ ಸರಿಯಲ್ಲ. ಕೋರ್ಟಲ್ಲಿ ಮಾಡೋಕೆ ಯಾರಾದ್ರೂ ಬೇಕಲ್ಲ. ನಮ್ಮ ಕಡೆ ಯಾರಾದ್ರೂ ಡ್ರೈವರ್ ಕಂಡಕ್ಟರ್ ಇದ್ರೆ ಪತ್ತೆ ಹಚ್ಚಿ. ಕ್ವಿಕ್. Oh!
Kill the bastard! Kill him! Hold him! Shit! Hell with you! I want to save law, not my life. Come on! Guards! Catch that bastard! Come on, quick! Hey! Catch them, I say! ಸೀದಾ ಬೆಂಗಳೂರಿಗೆ ಅಲ್ಲಿ ಲಾಲ್ದು ಸಾಕಾಗೋಗುತ್ತೆ ಆಗಿದಾಗ ನೀವು ಬೆಂಗಳೂರು ತಲುಪಲೇಬೇಕು ತಲುಪಿದ್ರೆ ಸತ್ಯ ಮೇವೇ ಇಲ್ಲ ಅಂದ್ರೆ ನಾಡಿನ ಗಣ್ಯ ವ್ಯಕ್ತಿ ಎನಿಸಿಕೊಂಡಂತಹ ಜವಾಬ್ ಜನಾರ್ದನ್ ಉರುಫ್ ಜೆ ಜೆ ಮತ್ತು ಆತನ ಆಪ್ತ ಸಂಗಡಿಗರು ತಾರೀಕು 16/2/94 ರಾತ್ರಿ ಹಾಲಿಡೇ ಇನ್ ಹೋಟೆಲ್ ಟಾಯ್ಲೆಟ್ನಲ್ಲಿ ಹೋಟೆಲ್ ಮಾಲೀಕರ ಕೊಲೆಗೈದು
ಹತ್ಯೆಗೆ ಸಾಕ್ಷಿಯಾಗಿದ್ದ ಲಕ್ಷ್ಮಣ್ ತೀರ್ಥ ಹಾಗೂ ಇದೇ ಕೇಸಿನ ವಿಚಾರಣೆಯಲ್ಲಿ ತೊಡಗಿದ್ದ ಇನ್ಸ್ಪೆಕ್ಟರ್ ಯಶವಂತ್ ಪವಾರ್ ಅವರನ್ನು ಅಮಾನುಷವಾಗಿ ಕೊಲೆಗೈದಿರುವುದು ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಕಂಗ್ರಾಚುಲೇಷನ್ ಸರ್, ತುಂಬಾ ಚೆನ್ನಾಗಿ ವಾದ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಪಾಲಿ, ಇಲ್ಯಾಕೆ ನಿಂತಿದ್ಯಾ? ಒಳಗ್ ಬರ್ಬೋದಿತ್ತಲ್ಲ. ಇಲ್ಲಿ ಹೊರಗಡೆ ನಮ್ ಕಣ್ಮುಂದೆನೆ ನಡೀತಾ ಇರೋ ಸಾವಿರಾರು ಅನ್ಯಾಯಗಳಿಗೆ ಶಿಕ್ಷೆ ಕೊಡಿಸಿ ಒಳಗ್ ತಳ್ಳೋದ್ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಹಾಗೆ ಯಂಗ್ಸ್ಟರ್ಸ್ ಎಲ್ಲ, ಈ ದೇಶ, ಈ ಸಮಾಜ ನಮ್ದು, ಇದು ನಿಷ್ಕಲಂಕವಾಗಿ ನಿಷ್ಕಲ್ಮಿಷವಾಗಿರ್ಬೇಕು ಅಂತ ಅನ್ಯಾಯದ ವಿರುದ್ಧ ಖಡ್ಗ ಹಿಡಿದು ನಿಂತಾಗ ಅಂತ ಕೆಲಸ ನೀನ್ ಮಾಡಿದ್ಯಾ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು, ಏನ್ ಕೊಟ್ರು ಸಾಲ್ದು. ನೀವೇನು ಕೊಡ್ಬೇಕಾಗಿಲ್ಲ, ನಾನು ಈಗಾಗ್ಲೇ ಎಲ್ಲ ತಗೊಂಡ್ಬಿಟ್ಟಿದ್ದೀನಲ್ಲ. ಏನದು? ನಿಮ್ಮಲ್ಲಿರೋ ಶ್ರದ್ಧೆ, ನಿಷ್ಠೆ, ಕರ್ತವ್ಯ ಪ್ರಜ್ಞೆ, ದೇಶ ಪ್ರೇಮ, ಮತ್ತವರ ಬಗ್ಗೆ ನಿಮ್ಗಿರೋ ಗೌರವ, ತಿಳಿವು, ಎಲ್ಲ ಒಂದೊಂದಿಷ್ಟು. ಮುಖ್ಯವಾಗಿ ಒಂದ್ ದೇಶದ ಪ್ರಜೆ ಆದವರ ಆದ್ಯ ಕರ್ತವ್ಯ ಏನು ಅಂತ ನಿಮ್ಮಿಂದ ಕಲ್ತ್ಕೊಂಡೆ. ತುಂಬಾ ತುಂಬಾ ದೊಡ್ಡ ತರ ಮಾತಾಡ್ತಾ ಇದ್ದೀಯಾ. ಏನಿದು? ನಾನಿವತ್ ರಾತ್ರಿ ನಾಸಿಕ್ ಹೋಗ್ತಾ ಇದ್ದೀನಿ ಪೊಲೀಸ್ ಟ್ರೈನಿಂಗ್ಗೆ. ನನ್ನವರು ಅಂತ ನಂಗೆ ಯಾರೂ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೆ. ಅಣ್ಣ ಇದ್ದಾಗ ಲೈಫ್ ತುಂಬಾ ತಮಾಷೆ ಆಗಿತ್ತು, ಆದ್ರೀಗ ಯುದ್ಧ, ವಿ ಆರ್ ಆಲ್ ಸೋಲ್ಜರ್ಸ್. ವಿಶ್ವಿ ಕುಡ್ಲಾ. ನಾನಲ್ಲಿಂದ ಫೋನ್ ಮಾಡ್ತೀನಿ. ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.